हेलो फ्रेंड्स, नम लाइक्स बेंगलूरु चैनल के स्वागत। इवत्तिन द हिंदू दिनपत्रिके विश्लेषण के लिए 24 जुलाई 2020 सुद्दि विश्लेषण ಮಾಡುತ್ತಿದ್ದೇವೆ। इवत्तिन मोदलने आर्टिकल विमेन ऑफिसर्स कैन नाउ गेट पर्मनेंट कमीशन इन आर्मी। ಭೂಸೇನೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಈ ಆರ್ಟಿಕಲ್ನ ವಿಷಯ। ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಬರುತ್ತೆ। ಮೇನ್ಸ್ ಎಕ್ಸಾಮ್ಗೆ ಜನರಲ್ ಸ್ಟಡೀಸ್ ಪೇಪರ್ 1, ಇಂಡಿಯನ್ ಸೊಸೈಟಿ ಕೆಳಗೆ ರೋಲ್ ಆಫ್ ವಿಮೆನ್ ಆ್ಯಂಡ್ ವಿಮೆನ್ ಆರ್ಗನೈಸೇಷನ್ಸ್, ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3, ಇಂಟರ್ನಲ್ ಸೆಕ್ಯೂರಿಟಿ ಕೆಳಗೆ ವೇರಿಯಸ್ ಸೆಕ್ಯೂರಿಟಿ ಫೋರ್ಸಸ್ ಏಜೆನ್ಸೀಸ್ ಅಂಡರ್ ಮ್ಯಾಂಡೇಟ್, ಇದರ ಕೆಳಗೆ ಬರುತ್ತೆ। ಈ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಲೋರ್ ಎಡಿಷನ್ ಫ್ರಂಟ್ ಪೇಜಲ್ಲಿ ಬಂದಿರುವಂಥದ್ದು। ಭೂಸೇನೆಯಲ್ಲಿ ಮಹಿಳೆಯರ ಸೇರ್ಪಡೆ 1992 ಇಂದ ಆರಂಭವಾಯಿತು। ಇದನ್ನು ಶಾರ್ಟ್ ಸರ್ವಿಸ್ ಕಮಿಷನ್ ಕೆಳಗೆ ಅಲ್ಪಾವಧಿ ಕರ್ತವ್ಯದ ಮೂಲಕ ಮಾಡ್ತಾ ಇದ್ರು। ಭೂಸೇನೆಗೆ ಈ ಅಲ್ಪಾವಧಿ ನೇಮಕದ ಮೂಲಕ ಯಾರೇ ಸೇರ್ಕೊಂಡ್ರು ಕೂಡ ಅವರು 10 ವರ್ಷ ತನಕ ಅಲ್ಲಿ ಕೆಲಸ ಮಾಡ್ಬೋದು, ಅದರ ನಂತರ ಇನ್ನೂ 4 ವರ್ಷ ಅಂದರೆ ಟೋಟಲಿ 14 ವರ್ಷ ತನಕ ಕೆಲಸ ಮಾಡ್ಬೋದು, ಇಲ್ಲ ಅದನ್ನು ಬಿಡಬಹುದು, ಅಥವಾ ಪರ್ಮನೆಂಟ್ ಕಮಿಷನ್ ಅಂದರೆ ಪೂರ್ಣಾವಧಿ ನೇಮಕಕ್ಕೆ ಕೇಳ್ಕೋಬೋದು। ಆದರೆ ಈ ಅವಕಾಶ ಏನಿದೆ ಅಂದರೆ ಈ ಪರ್ಮನೆಂಟ್ ಕಮಿಷನ್ನ ಅವಕಾಶ ಏನಿದೆ, ಇದು ಪುರುಷರಿಗೆ ಮಾತ್ರ ಸಾಧ್ಯ ಇದೆ, ಮಹಿಳೆಯರಿಗೆ ಅವಕಾಶ ಇರಲಿಲ್ಲ। ಅವಕಾಶದ ವಂಚನೆ ಜೊತೆಗೆ ಅವರಿಗೆ ಪೆನ್ಷನ್ ಬೆನಿಫಿಟ್ ಸಿಗ್ತಾ ಇರಲಿಲ್ಲ। ಈ ಪೆನ್ಷನ್ ಬೆನಿಫಿಟ್ ಸಿಗಬೇಕಂದ್ರೆ ಭೂಸೇನೆಯಲ್ಲಿ ಮಹಿಳೆಯರಾಗಲಿ ಪುರುಷರಾಗಲಿ ಅವರು ಮಿನಿಮಮ್ 20 ವರ್ಷ ಕೆಲಸ ಮಾಡಿರಬೇಕು, ಆದರೆ ಶಾರ್ಟ್ ಸರ್ವಿಸ್ ಕಮಿಷನ್ ಮೂಲಕ ಕೇವಲ ಮ್ಯಾಕ್ಸಿಮಮ್ 14 ವರ್ಷ ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ। ಹಾಗಾಗಿ ಅವರು ಇದರಿಂದ ಕೂಡ ವಂಚಿತರಾಗ್ತಾ ಇದ್ರು। ಇದನ್ನು ವಿರೋಧಿಸ್ತಾ ಡೆಲ್ಲಿ ಹೈಕೋರ್ಟ್ಗೆ ಅಪೀಲ್ ಮಾಡಲಾಯಿತು, ಅಂದರೆ ಮಹಿಳೆಯರಿಗೂ ಪೂರ್ಣಾವಧಿ ನೇಮಕಕ್ಕೆ ಅವಕಾಶ ನೀಡಬೇಕು ಅನ್ನೋದ್ರ ಬಗ್ಗೆ ಕೋರ್ಟಲ್ಲಿ ಅಪೀಲ್ ಮಾಡಲಾಯಿತು। ಅದರ ನಡುವೆಯೇ 2008 ನ್ಯಾಯಾಧೀಶರು ಮತ್ತು ಅಡ್ವೊಕೇಟ್ ಜನರಲ್ JAG ಹಾಗೂ ಶಿಕ್ಷಣ ಕೋರ್ ಎಜುಕೇಷನ್ ಕಾಪ್ಸ್ ಇವೆರಡೂ ಪೋಸ್ಟ್ಗಳಿಗೆ ಪರ್ಮನೆಂಟ್ ಕಮಿಷನ್ನ ಮಹಿಳೆಯರಿಗೆ ಅಲೋ ಮಾಡಿದರು। ಡೆಲ್ಲಿ ಹೈಕೋರ್ಟಲ್ಲಿ ಏನು ಅಪೀಲ್ ಇತ್ತು, ಅದರ ತೀರ್ಪು 2010 ಬಂತು। ಈ ತೀರ್ಪಿನ ಪ್ರಕಾರ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಇಬ್ಬರಿಗೂ ಪೂರ್ಣಾವಧಿ ನೇಮಕದ ಕೆಳಗೆ ಸಮಾನವಾದ ಅವಕಾಶ ನೀಡಬೇಕು ಅಂತ ಹೇಳಲಾಯಿತು। ಈಗಾಗಲೇ ಎರಡು ಪೋಸ್ಟ್ಗಳಿಗೆ ಮಹಿಳೆಯರಿಗೆ ಪರ್ಮನೆಂಟ್ ಕಮಿಷನ್ನ ಓಪನ್ ಮಾಡಲಾಗಿತ್ತು। ಈ ತೀರ್ಪಿನ ಜೊತೆಗೆ 10 ಸ್ಟ್ರೀಮ್ಗಳ ಕೆಳಗೆ ಕಾಂಬ್ಯಾಟ್ ಸಪೋರ್ಟ್ಸ್ ಆ್ಯಂಡ್ ಸರ್ವಿಸಸ್, ಇದಕ್ಕೆ ಸಂಬಂಧಿತವಾದ ಎಲ್ಲ ಪೊಸಿಷನ್ಸ್ಗೂ ಕೂಡ ಮಹಿಳೆಯರಿಗೂ ಅರ್ಹತೆಯನ್ನು ನೀಡಲಾಯಿತು। ಆದರೆ ಈ ತೀರ್ಪನ್ನು ಕೇಂದ್ರ ಸರ್ಕಾರ ಒಪ್ಪಲಿಲ್ಲ, ಇದರ ವಿರುದ್ಧವಾಗಿ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಅಪೀಲನ್ನು ಮಾಡಿತು। ಸರ್ಕಾರ ತನ್ನ ನಿಲುವಿಗೆ ಬೆಂಬಲ ನೀಡ್ತಾ ಹಲವಾರು ಕಾರಣಗಳನ್ನು ಹೇಳಿತು। ದೈಹಿಕವಾಗಿ ಮಹಿಳೆ ದುರ್ಬಲ, ಅದರ ಜೊತೆಗೆ ಕೌಟುಂಬಿಕವಾದ ಹೊಣೆಗಳು ಅವಳ ಮೇಲಿರುತ್ತೆ, ಅಂದರೆ ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತ್, ಇದರದೆಲ್ಲ ರೆಸ್ಪಾನ್ಸಿಬಿಲಿಟಿ ಅವಳ ಮೇಲಿರುತ್ತೆ। ಅದರಿಂದಾಗಿ ಪರ್ಮನೆಂಟ್ ಕಮಿಷನ್ ಕೆಳಗೆ ಅವಳು ನಿರಂತರವಾಗಿ ಸೇನೆಯಲ್ಲಿ ಕರ್ತವ್ಯ ಮಾಡೋದು ಕಷ್ಟ ಆಗುತ್ತೆ। ಇದೆಲ್ಲದರ ಜೊತೆಗೆ ಮಹಿಳೆಯರಿಗೆ ಕಮ್ಯಾಂಡ್ ಪೊಸಿಷನ್ಸ್ ನೀಡೋದಕ್ಕೆ, ಅವ್ರ ಕೆಳಗೆ ಆಜ್ಞೆ ತಗೊಳ್ಳೋದಕ್ಕೆ ಇನ್ನು ಭೂಸೇನೆಯ ಮನಸ್ಥಿತಿ ರೆಡಿಯಾಗಿಲ್ಲ ಅಂತ ಸರ್ಕಾರದ ರೆಸ್ಪಾನ್ಸ್ ಆಗಿತ್ತು। ಸುಪ್ರೀಂ ಕೋರ್ಟಲ್ಲಿ ಕೇಂದ್ರ ಸರ್ಕಾರ ಏನು ಮೇಲ್ಮನವಿಯನ್ನು ನೀಡಿತ್ತು, ಅದರ ಜಡ್ಜ್ಮೆಂಟ್ ಈ ವರ್ಷದ ಫೆಬ್ರವರಿಯಲ್ಲಿ ಬಂದಿತ್ತು। ಈ ತೀರ್ಪು, ದೆಹಲಿ ಹೈಕೋರ್ಟ್ ಏನು ತೀರ್ಪು ನೀಡಿತ್ತು 2010, ಅದನ್ನು ಎತ್ತು ಹಿಡಿತು। ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಇಬ್ರಿಗೂ ಪರ್ಮನೆಂಟ್ ಕಮಿಷನ್ನ ಕೆಳಗೆ ಏನು ಸಮಾನವಾದ ಅವಕಾಶ ನೀಡಬೇಕು ಅಂತ ಹೇಳಲಾಯಿತು, ಅದು ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ ಕೆಳಗೆ ಸಂವಿಧಾನ ಬದ್ಧವಾಗಿರುವಂಥದ್ದು ಅಂತ ಹೇಳ್ತು। ಸೇನೆಯ ವಿವಿಧ ಸೇವೆಗಳಲ್ಲಿ ಮಹಿಳೆಯರು ಕೆಲಸ ಮಾಡೋಕ್ಕೆ ಹಲವು ತೊಡಕುಗಳಿದೆ ಅಂತ ಏನು ಕೇಂದ್ರ ಸರ್ಕಾರ ವಾದವನ್ನು ಮಾಡಿತ್ತು, ಅದನ್ನು ನ್ಯಾಯಾಲಯ ಕಂಪ್ಲೀಟ್ಲಿ ತಿರಸ್ಕಾರ ಮಾಡಿತು। ಸರ್ಕಾರದ ಧೋರಣೆ, ಪಿತೃಪ್ರಧಾನ ಸಮಾಜದ ಏನು ಧೋರಣೆಗಳು ಹಾಗೂ ಮನಸ್ಥಿತಿ ಇದೆ ಅದನ್ನು ಎತ್ತು ಹಿಡಿಯುತ್ತೆ, ಅದು ಒಪ್ಪುವಂಥದ್ದಲ್ಲ। ಈ ರೀತಿಯ ಧೋರಣೆ ಹಾಗೂ ಮನಸ್ಥಿತಿಯಲ್ಲಿ ಬದಲಾವಣೆ ಬೇಕಾಗಿದೆ ಎಂದು ಸುಪ್ರೀಂ ಕೋರ್ಟ್ ತನ್ನ ತೀರ್ಪಲ್ಲಿ ಹೇಳಿಕೆಯನ್ನು ನೀಡಿತು। ಈ ತೀರ್ಪು ಬರೋಕ್ಕಿಂತ ಮುಂಚೆ ಹೋದ ವರ್ಷ ಅಂದರೆ 2019 ಕೇಂದ್ರ ಸರ್ಕಾರ ಈ 10 ಸ್ಟ್ರೀಮ್ಗಳಲ್ಲೂ ಕೂಡ ಮಹಿಳೆಯರಿಗೆ ಪೂರ್ಣಾವಧಿ ನೇಮಕಕ್ಕೆ ಅವಕಾಶ ನೀಡಬೇಕು ಅಂತ ಆದೇಶವನ್ನು ನೀಡಿತು। ಆದರೆ ಈ ಅವಕಾಶ ಕೇವಲ ಸ್ಟಾಫ್ ಪೊಸಿಷನ್ಸ್ಗೆ ಮಾತ್ರ ಸೀಮಿತ ಆಗಿತ್ತು। ಇಲ್ಲಿ ಸ್ಟಾಫ್ ಪೊಸಿಷನ್ಸ್ ಅಂದರೆ ಆಡಳಿತಕ್ಕೆ ಸಂಬಂಧಪಟ್ಟದ್ದು ಮಾತ್ರ, ಆದರೆ ಕಮಾಂಡ್ ಪೊಸಿಷನ್ಸ್ಗೆ ಈ ಅರ್ಹತೆಯನ್ನು ನೀಡಲಾಗಿರಲಿಲ್ಲ। ಆದರೆ ಈ ಸುಪ್ರೀಂ ಕೋರ್ಟ್ನ ಆರ್ಡರ್ ಕೆಳಗೆ ಕಮಾಂಡ್ ಪೊಸಿಷನ್ಸ್ಗೂ ಕೂಡ ಮಹಿಳೆಯರಿಗೆ ಅರ್ಹತೆಯನ್ನು ನೀಡಬೇಕಾಗುತ್ತೆ। ಅಂದರೆ ಈ ಕಾಂಬ್ಯಾಟ್ ಸಪೋರ್ಟ್ ಆ್ಯಂಡ್ ಸರ್ವಿಸಸ್ ಏನು 10 ಸ್ಟ್ರೀಮ್ಗಳಿದೆ, ಇದರಲ್ಲಿ ಸ್ಟಾಫ್ ಹಾಗೂ ಕಮಾಂಡ್ ಪೊಸಿಷನ್ ಈ ಎರಡಕ್ಕೂ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಸಮಾನವಾದ ಅವಕಾಶವನ್ನು ನೀಡಬೇಕಾಗತ್ತೆ। ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ಪ್ರಕಾರ ಭಾರತೀಯ ಸೇನೆಯಲ್ಲಿ ಮಹಿಳೆಯರ ಪೂರ್ಣಾವಧಿ ನೇಮಕಕ್ಕೆ ಅಧಿಕೃತವಾಗಿ ಅನುಮೋದನೆಯನ್ನು ರಕ್ಷಣಾ ಸಚಿವಾಲಯವು ನೀಡಿದೆ।
ಆರ್ಮಿ ಏರ್ ಡಿಫೆನ್ಸ್ ಅಂದರೆ ಭೂಸೇನೆಯ ವಾಯು ರಕ್ಷಣಾ ವಿಭಾಗ, ಸಿಗ್ನಲ್ಸ್ ಇಂಜಿನಿಯರ್ಸ್, ಆರ್ಮಿ ಏವಿಯೇಷನ್ ಅಂದರೆ ಭೂಸೇನೆಯ ವಾಯುಯಾನ, ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರ್ಸ್, ಆರ್ಮಿ ಸರ್ವಿಸ್ ಕಾರ್ಪ್ಸ್, ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್, ಇಂಟೆಲಿಜೆಂಟ್ ಕಾರ್ಪ್ಸ್ ಅಂದರೆ ಗುಪ್ತಚರ ಕಾರ್ಪ್ಸ್, ಹೀಗೆ ಮುನ್ನೆಲೆ ಹೋರಾಟಕ್ಕೆ ಬೆಂಬಲ ಒದಗಿಸುವಂಥ ಈ ಎಲ್ಲ ಸೇವೆಗಳಲ್ಲಿ ಮಹಿಳೆಯರ ಪೂರ್ಣಾವಧಿ ನೇಮಕಕ್ಕೆ ಈಗ ಅವಕಾಶ ದೊರಕಿದೆ. ಒಂದು ಡೀಟೇಲ್ ಇಲ್ಲಿ ಗಮನದಲ್ಲಿರಲಿ, ಮಹಿಳೆಯರಿಗೆ ನಾನ್ ಕಾಂಬ್ಯಾಟ್ ಏರಿಯಾಸಲ್ಲಿ ಕಮಾಂಡ್ ಪೊಸಿಷನ್ಸ್ನ ನೀಡಲಾಗ್ತದೆ. ಕಾಂಬ್ಯಾಟ್ ಏರಿಯಾಗಳಾಗಿರುವಂಥ ಪದಾತಿ ದಳ, ಆರ್ಮರ್ಡ್ ಕಾರ್ಪ್ಸ್ ಇದರಲ್ಲಿ ಇವತ್ತಿಗೂ ಮಹಿಳೆಯರಿಗೆ ಅವಕಾಶ ಇಲ್ಲ. ಕೋರ್ಟ್ನ ಮನವಿಯಲ್ಲಿ ಕೇವಲ ನಾನ್ ಕಾಂಬ್ಯಾಟ್ ಏರಿಯಾಸಲ್ಲಿ ಕಮಾಂಡ್ ಪೊಸಿಷನ್ಸ್ ಬಗ್ಗೆ ಇದ್ದರಿಂದ ಕಾಂಬ್ಯಾಟ್ ಏರಿಯಾದಲ್ಲಿರೋ ಕಮಾಂಡ್ ಪೊಸಿಷನ್ಸ್ ಬಗ್ಗೆ ಈ ತೀರ್ಪು ಏನು ಹೇಳೋದಿಲ್ಲ. ಶಾರ್ಟ್ ಸರ್ವಿಸ್ ಕಮಿಷನ್ನ ಮೂಲಕ ಅಲ್ಪಾವಧಿ ನೇಮಕಕ್ಕೆ ಯಾರು ಪುರುಷರು ಹಾಗೂ ಮಹಿಳೆಯರು ಸೇರ್ತಾರೆ ಅವರಿಬ್ಬರಿಗೂ ಕೂಡ ಈಗ ಪೂರ್ಣಾವಧಿ ನೇಮಕಕ್ಕೆ ಸಮಾನವಾದ ಅವಕಾಶ ಇದೆ. ಕಮಾಂಡ್ ಪೊಸಿಷನ್ಸ್ಗೆ ಪುರುಷರಿಗೂ ಕೂಡ ಡೈರೆಕ್ಟಾಗಿ ನೀಡೋದಿಲ್ಲ, ಅಂದರೆ ಅವ್ರಿಗೆ ಆಟೋಮೆಟಿಕ್ಕಾಗಿ ಸಿಗೋದಿಲ್ಲ. ಅವ್ರನ್ನೂ ಕೂಡ ಪ್ರತಿಯೊಬ್ಬರಿಗೂ ಕೇಸ್ ಬೈ ಕೇಸ್ ಬೇಸಿಸ್ ಮೇಲೆ ಭೂಸೇನೆ ಡಿಸೈಡ್ ಮಾಡುತ್ತೆ. ಹಾಗಾಗಿ ಈ ಕಮಾಂಡ್ ಪೊಸಿಷನ್ಸ್ ಬಗ್ಗೆ ಈ ತೀರ್ಪಲ್ಲಿ ಅಥವಾ ಈ ಅನುಮೋದನೆಯಲ್ಲಿ ಏನೂ ನೀಡಲಾಗಿಲ್ಲ. ಇದ್ರ ಬಗ್ಗೆ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕ್ಲಾರಿಟಿ ಇರಲಿ. ನೀವು ಅರ್ಥ ಮಾಡ್ಕೊಳೋದ್ರಲ್ಲಿ ಎಷ್ಟು ಕ್ಲಾರಿಟಿ ಇರುತ್ತೆ ಅಷ್ಟು ಕಾನ್ಫಿಡೆನ್ಸಿಂದ ನೀವು ಪ್ರಿಲಿಮ್ಸಲ್ಲಿ ಎಲಿಮಿನೇಟ್ ಮಾಡೋಕ್ಕಾಗತ್ತೆ, ಆನ್ಸರ್ನ ಗೆಸ್ ಮಾಡೋಕ್ಕಾಗತ್ತೆ. ಮುಂದಿನ ಆರ್ಟಿಕಲ್, ಚೈನಾ ಲಾಂಚಸ್ ಆಂಬಿಷಿಯಸ್ ಮಾರ್ಸ್ ಮಿಷನ್. ಇದು ನಿಮ್ಮ ಪ್ರಿಲಿಮ್ಸ್ ಪೇಪರ್ ಕರೆಂಟ್ ಇವೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಹಾಗೂ ಮೇನ್ಸ್ ಪೇಪರ್ ಜನರಲ್ ಸ್ಟಡೀಸ್ ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಸ್ಪೇಸ್ ರಿಲೇಟೆಡ್ ಆರ್ಟಿಕಲ್. ಇಲ್ಲಿಯವರೆಗೆ ಯಶಸ್ವಿಯಾಗಿ ಮಂಗಳ ಗ್ರಹಕ್ಕೆ ಸ್ಪೇಸ್ ಕ್ರಾಫ್ಟ್ ಕಳಿಸಿರುವಂಥ ದೇಶಗಳಂದರೆ ಯುನೈಟೆಡ್ ಸ್ಟೇಟ್, ರಷ್ಯಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಹಾಗೂ ಭಾರತ. ಜಗತ್ತಿನಲ್ಲೇ ಮೊದಲ ಬಾರಿಗೆ ಯಶಸ್ವಿಯಾಗಿ ಮಂಗಳ ಗ್ರಹಕ್ಕೆ ಸ್ಪೇಸ್ ಕ್ರಾಫ್ಟ್ ಕಳಿಸಿರೋದು ಹಾಗೂ ಏಷ್ಯಾದಲ್ಲೇ ಮೊದಲನೇ ದೇಶ ಆಗಿರುವಂಥ ಹೆಗ್ಗಳಿಕೆ ಭಾರತದ್ದು. 2011 ಚೀನಾ ಮೊದಲ ಬಾರಿಗೆ ಮಂಗಳ ಗ್ರಹಕ್ಕೆ ಸ್ಪೇಸ್ ಕ್ರಾಫ್ಟ್ನ ಕಳಿಸುವಂಥ ಪ್ರಯತ್ನ ಮಾಡ್ತು, ಆದರೆ ಅದು ಆರ್ಬಿಟ್ನ ಎಂಟರ್ ಆಗಬೇಕಾದ್ರೆ ಬರ್ನ್ ಆಗಿ ವಿಫಲ ಆಯಿತು. ಈಗ ಚೀನಾ ಕಳಿಸ್ತಾ ಇರುವಂಥ ಮಾರ್ಸ್ ಮಿಷನ್ನ ಹೆಸರು ಟಿಯಾನ್ವೆನ್ 1, ಇದರ ಅರ್ಥ ಕ್ವೆಸ್ಟ್ ಫಾರ್ ಹೆವನ್ಲಿ ಟ್ರೂತ್. ಇದನ್ನು ಚೀನಾದ ಲಾಂಗ್ ಮಾರ್ಚ್ 5 ಅನ್ನೋ ಕ್ಯಾರಿಯರ್ ರಾಕೆಟ್ ಲಾಂಚ್ ಮಾಡ್ತು. ಇದನ್ನು ಲಾಂಚ್ ಮಾಡಿದ 36 ನಿಮಿಷದ ನಂತರ ಈ ರಾಕೆಟ್ ಅದನ್ನು ಲೂಪಿಂಗ್ ಪಾತಲ್ಲಿ ಪ್ಲೇಸ್ ಮಾಡ್ತು. ಅಂದರೆ ಮೊದಲು ಈ ಸ್ಪೇಸ್ ಕ್ರಾಫ್ಟ್ ಅರ್ಥ್ ಆರ್ಬಿಟ್ ಸುತ್ತ ಹೋಗುತ್ತೆ, ನಂತರ ಅದನ್ನು ಮೀರಿ ದೂರ ಹೋಗ್ತಾ ಹೋಗ್ತಾ ಕೊನೆಯದಾಗಿ ಮಾರ್ಸ್ ಆರ್ಬಿಟ್ನ ಸುತ್ತ ಸುತ್ತತೆ. ಈ ಪ್ರೊಸೆಸ್ ಪೂರ್ಣ ಆಗೋದಕ್ಕೆ 7 ತಿಂಗಳು ಹಿಡಿಯುತ್ತೆ. ಅಂದರೆ ಈಗ ಲಾಂಚ್ ಆಗಿರುವಂಥ ಸ್ಪೇಸ್ ಕ್ರಾಫ್ಟ್ ಮಾರ್ಸ್ನ 7 ತಿಂಗಳು ನಂತರ ರೀಚ್ ಆಗುತ್ತೆ. ಈ ಸ್ಪೇಸ್ ಕ್ರಾಫ್ಟ್ ಒಳಗೆ ಆರ್ಬಿಟರ್ ಹಾಗೂ ರೋವರ್ ಎರಡೂ ಕೂಡ ಇದೆ. ಅಂದರೆ ಈ ಸ್ಪೇಸ್ ಕ್ರಾಫ್ಟ್ನ ಉದ್ದೇಶ ಕೇವಲ ಮಾರ್ಸ್ನ ಸುತ್ತ ಸುತ್ತೋದಲ್ಲ, ಅದರ ಜೊತೆಗೆ ಅದರದ್ದು ಒಂದು ಭಾಗ ಮಾರ್ಸ್ನ ಮೇಲೆ ಲ್ಯಾಂಡ್ ಆಗುತ್ತೆ ಹಾಗೂ ಮಾರ್ಸ್ನ ಸರ್ಫೇಸ್ ಮೇಲೆ ಏನಿದೆ ಅನ್ನೋದ್ರ ಮೇಲೆ ಅನ್ವೇಷಣೆ ಮಾಡುತ್ತೆ. ಚೀನಾ ಹೇಳಿರೋ ಹಾಗೆ ಮಾರ್ಸ್ನ ಮೇಲೆ ಅಂಡರ್ಗ್ರೌಂಡ್ ವಾಟರ್ ಹಾಗೂ ಮುಂಚೆ ಇಲ್ಲೇನಾದ್ರು ಲೈಫ್ ಇತ್ತ ಇದ್ರ ಬಗ್ಗೆ ತಿಳ್ಕೊಳೋದು ಈ ಮಿಷನ್ನ ಉದ್ದೇಶ ಆಗಿದೆ. ಈ ಸ್ಪೇಸ್ ಕ್ರಾಫ್ಟಲ್ಲಿ 2 ಕ್ಯಾಮ್ರಾಗಳಿದೆ. ಮೊದಲನೇದು ಮಾರ್ಸ್ ಆರ್ಬಿಟಿಂಗ್ ಸಬ್ಸರ್ಫೇಸ್ ಎಕ್ಸ್ಪ್ಲೋರೇಷನ್ ರಡಾರ್. ಈ ರಡಾರ್ ಮಂಗಳ ಗ್ರಹದ ಮೇಲಿರೋ ಅಂಥ ಮಣ್ಣಿನ ಗುಣಲಕ್ಷಣಗಳು ಹಾಗೂ ವಾಟರ್ ಮತ್ತು ಐಸ್ ಅಂದರೆ ಸಾಲಿಡ್ ಸ್ಟೇಟ್ ಹಾಗೂ ಲಿಕ್ವಿಡ್ ಸ್ಟೇಟ್ ಇದರ ಡಿಸ್ಟ್ರಿಬ್ಯೂಷನ್ ಏನಿದೆ ಮಂಗಳ ಗ್ರಹದ ಮೇಲೆ ಇದ್ರ ಬಗ್ಗೆ ತಿಳ್ಕೊಳೋಕ್ಕೋಸ್ಕರ ಇರುವಂಥದ್ದು. ಎರಡನೆಯದು ಡಿಟೆಕ್ಟರ್, ಇದು ಮಂಗಳ ಗ್ರಹದ ಮೇಲಿರೋ ಅಂಥ ಮ್ಯಾಗ್ನೆಟಿಕ್ ಅಂಡ್ ಗ್ರಾವಿಟೇಷನಲ್ ಫೀಲ್ಡ್ ಅಂದರೆ ಗುರುತತ್ವದ ಬಗ್ಗೆ ಪತ್ತೆ ಮಾಡೋಕೆ ಇರುವಂಥದ್ದು. ಇವೆರಡರ ಜೊತೆ ಇನ್ನೂ 3 ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಈ ಸ್ಪೇಸ್ ಕ್ರಾಫ್ಟ್ ಒಳಗೆ ಇದೆ. ಈ ಸ್ಪೇಸ್ ಕ್ರಾಫ್ಟ್ನೊಳಗಿರೋ ಅಂಥ ರೋವರ್ ಅಥವಾ ಲ್ಯಾಂಡರ್ ಮಾರ್ಸ್ನ ಮಿಡ್ ನಾರ್ದರ್ನ್ ಲ್ಯಾಟಿಟ್ಯೂಡ್ಸ್, ಅದರ ಹೆಸರು ಯುಟೋಪಿಯಾ ಪ್ಲಾನಿಟಿಯಾ ರೀಜನ್, ಈ ರೀಜನ್ ಮೇಲೆ ಲ್ಯಾಂಡ್ ಆಗುವಂಥದ್ದು ಇದರ ಉದ್ದೇಶ. ಈ ಕಾಂಟೆಕ್ಸ್ಟಲ್ಲಿ ರೋವರ್ ಅಥವಾ ಲ್ಯಾಂಡರ್ ಅಂದರೆ ಏನು? ಒಂದು ಅಸ್ಟ್ರಾನಮಿಕಲ್ ಬಾಡಿನ ನಾವು ಕನ್ಸಿಡರ್ ಮಾಡಿದ್ರೆ ಅಲ್ಲಿಗೆ ಒಂದು ಸ್ಪೇಸ್ ಕ್ರಾಫ್ಟ್ನ ಕಳಿಸಿದ್ರೆ ಅದರದ್ದು ಒಂದು ಭಾಗ ಯಾವುದು ಅದರ ಕೆಳಗೆ ಬಂದು ಇದರ ಮೇಲೆ ಲ್ಯಾಂಡ್ ಮಾಡುತ್ತೆ ಅದನ್ನು ನಾವು ಲ್ಯಾಂಡರ್ ಅಂತ ಕರಿತೀವಿ. ಈ ಲ್ಯಾಂಡರ್ ಸರ್ಫೇಸ್ ಮೇಲೆ ಬಂದು ರೆಸ್ಟ್ ಮಾಡುತ್ತೆ, ಅದೇ ಈ ರೋವರ್ ಈ ಸರ್ಫೇಸ್ ಮೇಲೆ ಮೂವ್ ಆಗುತ್ತೆ. ಹಾಗೆ ಈ ಸರ್ಫೇಸ್ ಮೇಲೆ ಮೂವ್ ಆಗ್ತಾ ಸರ್ಫೇಸ್ ಮೇಲೆ ಏನಿದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚುತ್ತೆ. ಅದಕ್ಕೆ ನಾವು ರೋವರ್ನ ಪ್ಲಾನಿಟರಿ ಸರ್ಫೇಸ್ ಎಕ್ಸ್ಪ್ಲೋರೇಷನ್ ಡಿವೈಸ್ ಅಂತ ಕರಿತೀವಿ. ಚೀನಾದ ಸ್ಪೇಸ್ ಕ್ರಾಫ್ಟಲ್ಲಿ ಯಾವ ಉದ್ದೇಶದಿಂದ ರೋವರ್ನ ಕಳಿಸಲಾಗಿದೆ ಅಂತ ಇಲ್ಲಿ ನೋಡೋಣ. ಮಾರ್ಸ್ನ ಸರ್ಫೇಸ್ ಮೇಲಿರುವಂಥ ಮೆಟೀರಿಯಲ್ ಕಂಪೋಸಿಷನ್, ಅದರ ಹವಾಮಾನದ ಕ್ಯಾರೆಕ್ಟರಿಸ್ಟಿಕ್ಸ್, ಅದರ ಪರಿಸರ ಇದ್ರ ಬಗ್ಗೆ ಅನ್ವೇಷಣೆ ಮಾಡುವಂಥದ್ದು. ಈಗಾಗಲೇ ಮೆನ್ಷನ್ ಮಾಡಿರೋ ಥರ ಅದರ ಮಣ್ಣಿನ ಗುಣಗಳು ಹಾಗೂ ವಾಟರ್ ಐಸ್ ಡಿಸ್ಟ್ರಿಬ್ಯೂಷನ್ ಹಾಗೂ ಯುಟೋಪಿಯಾ ಪ್ಲಾನಿಟಿಯಾ ಮೇಲಿರೋ ಅಂಥ ಡಿಸ್ಟ್ರಿಬ್ಯೂಷನ್ ಇದನ್ನು ತಿಳ್ಕೊಳೋಕ್ಕೋಸ್ಕರ ಅನ್ವೇಷಣೆ ಮಾಡೋಕ್ಕೋಸ್ಕರ ಚೀನಾ ಈ ರೋವರ್ನ ಕಳಿಸ್ತಾ ಇದೆ.
ಚೀನಾದ ಈ ಮಾರ್ಸ್ ಮಿಷನ್ ತುಂಬ ಮಹತ್ವಾಕಾಂಕ್ಷೆಯದು ಅಂತ ಹೇಳಲಾಗ್ತಾ ಇದೆ. ನಾವು ಈಗಾಗಲೇ ನೋಡ್ದಂಗೆ 2011 ಸ್ಪೇಸ್ ಕ್ರಾಫ್ಟ್ನ ಕಳಿಸೋದ್ರಲ್ಲೇ ಫೇಲ್ ಆಗಿದೆ ಚೀನಾ. ಹಾಗಿರುವಾಗ ಒಮ್ಮೆನೇ ಆರ್ಬಿಟರ್, ಲ್ಯಾಂಡರ್, ರೋವರ್ ಇವು ಮೂರೂ ಯಶಸ್ವಿಯಾಗಿ ಕಳಿಸೋಕೆ ಚೀನಾ ಪ್ರಯತ್ನ ಮಾಡ್ತಾ ಇದೆ. ಈ ಮೊದಲು ಮೂರೂ ಒಂದೇ ಸತಿ ಮೊದಲನೇ ಬಾರಿಗೆ ಮಾಡುವ ಅಂಥ ಪ್ರಯತ್ನ ಯಾವ ದೇಶನೂ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಚೀನಾ ಎಷ್ಟು ಯಶಸ್ವಿ ಆಗತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇತ್ತೀಚೆಗಷ್ಟೇ UAE ಕೂಡ ತನ್ನ ಮಾರ್ಸ್ ಮಿಷನ್ನ ಲಾಂಚ್ ಮಾಡ್ತು. ಈ ವರ್ಷದಲ್ಲಿ ಮುಂದೆ ಯುನೈಟೆಡ್ ಸ್ಟೇಟ್ಸ್ ತನ್ನ ಪರ್ಸಿವಿಯರೆನ್ಸ್ ಅನ್ನು ಮಾರ್ಸ್ ರೋವರ್ನ ಕಳಿಸಲಿದೆ. ಹಾಗಾಗಿ ಈ ವರ್ಷದ ನಿಮಗೆ ಕರೆಂಟ್ ಅಫೇರ್ಸಲ್ಲಿ ಮಾರ್ಸ್ ಮಿಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಸ್ ಮಿಷನ್ನ ಕೆಳಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಸ್ಪೇಸ್ನ ಕೆಳಗೆ ಈ ಆರ್ಟಿಕಲ್ ತುಂಬ ಮುಖ್ಯವಾಗಿದೆ. ಇದ್ರ ಬಗ್ಗೆ ಇರೋವಂಥ ಎಲ್ಲ ಫ್ಯಾಕ್ಟ್ಸ್ನ ನೀವು ಪ್ಲೀಸ್ ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದಿನ ಆರ್ಟಿಕಲ್, ಕ್ರೆಡಿಟ್ ಪ್ಲಾಟ್ಫಾರ್ಮ್ ಫಾರ್ MSMEs ಟೇಕ್ ಶೇಪ್. ಇದು ನಿಮ್ಮ GS ಪ್ರಿಲಿಮ್ ಸಿಲೆಬಸ್ ಕೆಳಗೆ ಕರೆಂಟ್ ಅಫೇರ್ಸ್ ಹಾಗೂ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಕೆಳಗೆ ಬರುವಂಥದ್ದು. ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 3 ಎಕಾನಮಿ ಹಾಗೂ ಅದರ ಸಬ್ ಟಾಪಿಕ್ ಇಂಡಸ್ಟ್ರಿ MSME ಕೆಳಗೆ ಬರುವಂಥದ್ದು. ಈ ಆರ್ಟಿಕಲ್ನ ನೀವು ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 13 ಕಾಣ್ಬೋದು. ಈ ಆರ್ಟಿಕಲ್ನ ವಿಷಯ ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸಸ್, ಅಂದರೆ ಅತಿ ಸಣ್ಣ, ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳು. MSME ಡೆವಲಪ್ಮೆಂಟ್ ಆ್ಯಕ್ಟ್ 2006 ಪ್ರಕಾರ ಇದರ ಡೆಫಿನೇಷನ್ ಹೀಗಿದೆ: ಯಾವ ಉದ್ಯಮಗಳಲ್ಲಿ 25 ಲಕ್ಷ ಹಾಗೂ ಅದಕ್ಕಿಂತ ಕಮ್ಮಿ ಹೂಡಿಕೆ ಇರುತ್ತೆ ಅವುಗಳನ್ನು ಅತಿ ಸಣ್ಣ ಉದ್ಯಮಗಳಂತ ಕರೀತಾರೆ. ಯಾವುದರಲ್ಲಿ 25 ಲಕ್ಷ ಮತ್ತು 5 ಕೋಟಿಯ ನಡುವಿನ ಇನ್ವೆಸ್ಟ್ಮೆಂಟ್, ಪ್ಲ್ಯಾಂಟ್, ಮೆಷಿನರಿ ಇದರಲ್ಲಾಗಿರುತ್ತೆ ಅದನ್ನು ಸಣ್ಣ ಉದ್ಯಮಗಳಂತ ಕರೀತಾರೆ. ಯಾವುದರಲ್ಲಿ 5-10 ಕೋಟಿಯಷ್ಟು ಹೂಡಿಕೆ ಆಗಿರುತ್ತೆ ಅದನ್ನು ಮೀಡಿಯಂ ಎಂಟರ್ಪ್ರೈಸಸ್ ಅಥವಾ ಮಧ್ಯಮ ವರ್ಗದ ಉದ್ಯಮಗಳಂತ ಕರೀತಾರೆ. ಭಾರತದಲ್ಲಿ 63.38 million MSMEs ಇದೆ. ಅದರಲ್ಲಿ 45% ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಿದ್ದು ಭಾರತದ ರಫ್ತಿನಲ್ಲಿ 40% ಕಾಂಟ್ರಿಬ್ಯೂಟ್ ಮಾಡುತ್ತೆ. ನಮ್ಮ GDPಯಲ್ಲಿ 28%ಗಿಂತ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಹಾಗೂ 101 ಮಿಲಿಯನ್ ಜನರಿಗೆ ಎಂಪ್ಲಾಯ್ಮೆಂಟನ್ನು ನೀಡಿದೆ. COVID-19 ಸಾಂಕ್ರಾಮಿಕದಿಂದ ಏನೋ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಪ್ರಭಾವ ಬೀರಿದೆ. ಅದರಿಂದ ಈ 111 ಮಿಲಿಯನ್ ಜನ ಏನಿದ್ದಾರೆ ಅವ್ರ ಮೇಲೆ ನೇರವಾಗಿ ಪರಿಣಾಮ ಬೀಳಿದೆ. ಈ ಆರ್ಟಿಕಲ್ನಲ್ಲಿ ಕೊಟ್ಟಿರುವಂಥ ಕ್ರೆಡಿಟ್ ಪ್ರೋಟೋಕಾಲ್ ಇನ್ಫ್ರಾಸ್ಟ್ರಕ್ಚರ್ ಈ MSME ಸೆಕ್ಟರ್ಗೆ ಸಂಬಂಧಿಸಿದಂಥ ಆರ್ಥಿಕ ಸುಧಾರಣೆಗೆ ಮಾಡ್ತಾ ಇರೋಂಥ ಒಂದು ಪ್ರಯತ್ನ. ಈ ಕ್ರೆಡಿಟ್ ಪ್ರೋಟೋಕಾಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು? 2 ಜನರ ಮಧ್ಯೆ ಸಂವಹನೆ ಮಾಡಬೇಕು ಅಂತಂದರೆ ಅವರಿಬ್ಬರಿಗೂ ಒಂದೇ ಭಾಷೆ ಗೊತ್ತಿರಬೇಕು ಅಲ್ವಾ? ಪ್ರತಿ ಭಾಷೆಗೂ ಒಂದಿಷ್ಟು ನಿಯಮಗಳಂತ ಇರುತ್ತೆ. ಈ ಪದಕ್ಕೆ ಇದೇ ಅರ್ಥ ಅನ್ನೋ ಥರ ಇರುತ್ತೆ. ಹಾಗೆ ಇಲ್ಲೂ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂವಹನ ಆಗಬೇಕು ಅಂದರೆ ಒಂದಿಷ್ಟು ಸ್ಟ್ಯಾಂಡರ್ಡ್ ರೂಲ್ಸ್ನ ಮಾಡ್ತಾರೆ, ಅಂದರೆ ಒಂದಿಷ್ಟು ನಿಯಮಗಳಿರುತ್ತೆ. ಉದಾಹರಣೆಗೆ ನಾವು UPI ಪೇಮೆಂಟ್ನ ನೋಡೋಣ. ಈ ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ ಅನ್ನೋದು ನಾವು ಆನ್ಲೈನ್ ಪೇಮೆಂಟ್ ಹೇಗೆ ಮಾಡ್ತೀವಿ ಅನ್ನೋದಕ್ಕೆ ಒಂದಿಷ್ಟು ರೂಲ್ಸ್ನ ಮಾಡುತ್ತೆ. ಅಂದರೆ ನೀವು ಪೇಮೆಂಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀರಾ, ಅದ ನಂತರ ಒಂದು OTP ಬರುತ್ತೆ, ಅದಾದಮೇಲೆ ಅದು ಅಪ್ರೂವ್ ಆಗುತ್ತೆ. ಈ ಥರ ಒಂದಿಷ್ಟು ನಿಯಮಗಳಿದೆ ಅಲ್ವಾ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೋಸ್ಕರ? ಅದೇ ರೀತಿ ಇಲ್ಲಿ ಸಾಲ ತಗೊಳ್ಳೋರು ಹಾಗೂ ಸಾಲ ಕೊಡೋರು ಅವರಿಬ್ಬರ ಮಧ್ಯೆ ಒಂದು ಪ್ರೋಟೋಕಾಲ್ನ ಸೆಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಕೆಲಸನ ಇಂಡಿಯನ್ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಇಂಡಸ್ಟ್ರಿ ರೌಂಡ್ ಟೇಬಲ್ iSpirit ಅನ್ನೋರು ಮಾಡ್ತಾ ಇದ್ದಾರೆ. ಈ ಕ್ರೆಡಿಟ್ ಪ್ರೋಟೋಕಾಲ್ ಇನ್ಫ್ರಾಸ್ಟ್ರಕ್ಚರ್ನ ಹೆಸರು ಓಪನ್ ಕ್ರೆಡಿಟ್ ಎನೇಬಲ್ಮೆಂಟ್ ನೆಟ್ವರ್ಕ್, OCEN. ಇದರ ಕೆಳಗೆ ಲೋನ್ ಸರ್ವಿಸ್ ಪ್ರೊವೈಡರ್ಸ್ ಆದಂಥ ಮೇನ್ ಸ್ಟ್ರೀಮ್ ಲೆಂಡರ್ಸ್, ಫಿನ್ಟೆಕ್ಸ್, ಲಾರ್ಜ್ ಬ್ಯಾಂಕ್ಸ್ ಹಾಗೂ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹಾಗೂ ನಾನಾ ಥರದ ಇನ್ವೆಸ್ಟರ್ಸ್ ಆಗಿರುವಂಥ ಪ್ರೈವೇಟ್ ಇಕ್ವಿಟಿ ಆ್ಯಂಡ್ ವೆಂಚರ್ ಕ್ಯಾಪಿಟಲ್ ಪ್ಲೇಯರ್ಸ್, ಏಂಜಲ್ ಇನ್ವೆಸ್ಟರ್ಸ್, ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಇವರೆಲ್ಲ ಪಾಲ್ಗೊಳ್ಬೋದು. ಇಲ್ಲಿ ವೆಂಚರ್ ಕ್ಯಾಪಿಟಲ್, ಏಂಜಲ್ ಇನ್ವೆಸ್ಟರ್ಸ್ ಇವರೆಲ್ಲ ನಾನಾ ರೀತಿಯ ಹೂಡಿಕೆದಾರರು. ಇಲ್ಲಿ ಏಂಜಲ್ ಇನ್ವೆಸ್ಟರ್ಸ್ ಅಂದರೆ ಈಗ ಸ್ಟಾರ್ಟಪ್ಗೆ ಕ್ಯಾಪಿಟಲ್ ಅಂದರೆ ಬೇಕಾಗಿರುವಂಥ ಧನ ಸಹಾಯ ಮಾಡುವಂಥವ್ರು. ವೆಂಚರ್ ಕ್ಯಾಪಿಟಲ್ ಅಂದರೆ ರಿಸ್ಕ್ ಇದ್ದರೂ ಕೂಡ ಅಲ್ಲಿ ನೋಡಿ ಧನ ಸಹಾಯ ಮಾಡುವಂಥವ್ರು, ಕ್ಯಾಪಿಟಲ್ನ ಹಾಕುವಂಥವ್ರು. ಹೀಗೆ ನಾನಾ ರೀತಿಯಾದ ಹೂಡಿಕೆ ಮಾಡುವಂಥವ್ರನ್ನೆಲ್ಲನೂ ಈ ಪ್ಲಾಟ್ಫಾರ್ಮ್ ಕನೆಕ್ಟ್ ಮಾಡುತ್ತೆ. ಈ ಥರದ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡೋದ್ರಿಂದ ಭಾರತದಲ್ಲಿ ಬೇರೆ ಬೇರೆ ಕಡೆ ಇರುವಂಥ ಈ MSME ಸೆಕ್ಟರ್ಗೆ ಸಂಬಂಧಿಸಿದಂಥ ಉದ್ಯಮಗಳೇನಿರುತ್ತೆ ಅವರಿಗೆ ಈಸಿಯಾಗಿ ಸಾಲವನ್ನು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಈ ಪ್ಲಾಟ್ಫಾರ್ಮ್ನ ಮೂಲ ಉದ್ದೇಶ ಡೆಮೋಕ್ರಟೈಸೇಷನ್ ಆಫ್ ಕ್ರೆಡಿಟ್, ಅಂದರೆ ಸಾಲ ಯಾರ್ಯಾರು ಪಡಿಬೇಕಂತಂದರೆ ಅವರಿಗೆಲ್ಲ ಸುಲಭವಾಗಿ ಸಿಗುವಂಥದ್ದು, ಆಕ್ಸೆಸಿಬಲ್ ಆಗಿರುವಂಥದ್ದು. COVID-19 ಸಾಂಕ್ರಾಮಿಕದಿಂದ ಏನು ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಪ್ರಭಾವ ಬೀರಿದೆ ಅದರಿಂದ ಹೊರಗೆ ಬರೋಕ್ಕೋಸ್ಕರ ಮಾಡ್ತಿರೋವಂಥ ಪ್ರಯತ್ನಗಳಲ್ಲಿ ಇದು ತುಂಬ ಮುಖ್ಯ ಆಗಿರುವಂಥದ್ದು.
ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಇದು ಫ್ಯಾಕ್ಟ್ ಆ್ಯಸ್ ಇಟ್ ಈಸ್ ಜ್ಞಾಪಕ ಇಟ್ಕೊಂಡಿರಬೇಕು. ಎಮ್ ಎಸ್ ಎಮ್ ಇ ಅಂದರೆ ಏನು, ಓ ಸಿ ಇ ಎನ್ ಅಂದರೆ ಏನು, ಇದನ್ನು ಯಾರು ಮಾಡ್ತಾ ಇದ್ದಾರೆ, ಇದು ಪೂರ್ತಿ ಫ್ಯಾಕ್ಟ್ಸ್ ನಿಮಗೆ ಗೊತ್ತಿರಬೇಕು. ಮೇನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಒಟ್ಟಾರೆ ಈ ಆರ್ಥಿಕ ಪರಿಸ್ಥಿತಿಯಿಂದ ಹೊರಗೆ ಬರೋಕ್ಕೆ ಸರ್ಕಾರ ಏನೇನು ಮಾಡ್ತಿದೆ ಅದರಲ್ಲಿ ಇದು ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದಕ್ಕೋಸ್ಕರ ಇದನ್ನು ಜ್ಞಾಪಕ ಇಟ್ಕೋಬೇಕು. ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ನ ಕೆಳಗೆ ಮುಂದಿನ ಆರ್ಟಿಕಲ್ ಲೋಕಸಭಾ ಅಸೆಂಬ್ಲಿ ಬೈ ಪೋಲ್ಸ್ ಪುಟ್ ಆಫ್. ಇದು ನಿಮ್ಮ ಪ್ರಿಲಿಮ್ಸ್ ಪಾಲಿಟಿ ಟಾಪಿಕ್ ಕೆಳಗೆ ಹಾಗೂ ಮೇನ್ಸ್ ಜಿ ಎಸ್ ಪೇಪರ್ ಪಾಲಿಟಿ ಸಬ್ ಟಾಪಿಕ್ ಎಲೆಕ್ಷನ್ಸ್ ಕೆಳಗೆ ಬರುವಂಥದ್ದು. ಈ ಆರ್ಟಿಕಲ್ನ ನೀವು ಬ್ಯಾಂಗ್ಳೂರ್ ಎಡಿಷನ್ ಪೇಜ್ ನಂಬರ್ 11 ಕಾಣ್ಬೋದು. ಈ ವರ್ಷ ನಡೆಯಬೇಕಾಗಿದ್ದ ಬೈ ಎಲೆಕ್ಷನ್ಸ್ಗೆ ಸಂಬಂಧಿತ ಈ ಆರ್ಟಿಕಲ್ ಆಗಿದೆ. ಬೈ ಎಲೆಕ್ಷನ್ಸ್ ಅಂದರೆ ಏನು, ಲೋಕಸಭಾ ಹಾಗೂ ಸ್ಟೇಟ್ ಲೆಜಿಸ್ಲೇಚರ್ಗೆ ಏನು ಎಲೆಕ್ಷನ್ಸ್ ನಡೆಯುತ್ತೆ, ಆ ಎಲೆಕ್ಷನ್ಗಳ ಮಧ್ಯ ಏನಾದ್ರು ಯಾವ್ದಾದ್ರು ಪೋಸ್ಟ್ ವೇಕೆಂಟ್ ಆಯಿತು ಅಂದರೆ ಯಾರು ರಿಸೈನ್ ಮಾಡಿದ್ರು, ಯಾರು ತೀರ್ಕೊಂಡ್ರು, ಇಲ್ಲ ಯಾರೋ ಒಬ್ಬರು ಇನ್ಎಲಿಜಿಬಲ್ ಆದರೂ ಆ ಪೋಸ್ಟ್ನ ನಿರ್ವಹಿಸೋಕ್ಕೆ, ಹಾಗಿದ್ದಾಗ ಆ ಪೋಸ್ಟ್ ವೇಕೆಂಟ್ ಆಗುತ್ತೆ. ಹಾಗಾದರೆ ಆ ಪೋಸ್ಟ್ಗೆ ಮತ್ತೆ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕಾಗುತ್ತೆ, ಅದನ್ನು ಬೈ ಎಲೆಕ್ಷನ್ಸ್ ಅಂತ ಕರೀತಾರೆ. ಪ್ರಸ್ತುತ ತಮಿಳುನಾಡು, ಕೇರಳ, ಅಸ್ಸಾಂ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್ ಇವೆಲ್ಲ ಪ್ರದೇಶಗಳಲ್ಲಿ ಬೈ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡಬೇಕಾಗಿತ್ತು ಜುಲೈ 30 ಸೆಪ್ಟೆಂಬರ್ ಒಳಗೆ. ಆದರೆ ಅಸ್ಸಾಂನಲ್ಲಿ ಏನು ತುಂಬ ಪ್ರವಾಹ ಆಗ್ತಾ ಇದೆ ಹಾಗೂ ಬೇರೆ ಜಾಗಗಳಲ್ಲಿ ಏನು ಸಾಂಕ್ರಾಮಿಕದಿಂದ ನರಳ್ತಾ ಇರೋ ಪ್ರದೇಶಗಳಿದೆ, ಇಲ್ಲಿ ಸರಿಯಾಗಿ ಬೈ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡೋದು ಕಷ್ಟ ಆಗ್ಬೋದು. ಈ ಎಲೆಕ್ಷನ್ನ ಕಂಡಕ್ಟ್ ಮಾಡಬೇಕಾದಂಥ ಸಿಬ್ಬಂದಿ ಕೂಡ ಸರ್ಕಾರದ COVID-19 ಡ್ಯೂಟಿ ಹೀಗೆ ಹಲವಾರು ಬೇರೆ ಕಡೆ ಕೆಲಸ ಮಾಡ್ತಾ ಇರೋದು ಕೂಡ ಇರುವಂಥದ್ದು. ಈ ಎಲ್ಲ ಕಾರಣದಿಂದ ಈ ಬೈ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡೋಕ್ಕಾಗಲ್ಲ ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ಆದರೆ ನಿಯಮಗಳ ಪ್ರಕಾರ ಒಂದು ಸೀಟ್ ವೇಕೆಂಟ್ ಆಯಿತು ಅಂತ ಅಂದರೆ ಅದು ವೇಕೆಂಟ್ ಆದ 6 ಅಥವಾ 180 ಒಳಗೆ ಅದನ್ನು ಫಿಲ್ ಮಾಡಬೇಕಾಗತ್ತೆ. ಆದರೆ ಇದನ್ನು ಮಾಡದೇ ಇರೋದಕ್ಕೆ ಒಂದು ಎಕ್ಸೆಪ್ಷನ್ ಕೂಡ ಇದೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1951 ಕೆಳಗೆ ಕೇಂದ್ರ ಸರ್ಕಾರ ಹಾಗೂ ಎಲೆಕ್ಷನ್ ಕಮಿಷನ್ ಎರಡೂ ಸಮಾಲೋಚನೆ ಮಾಡಿ ಈ ಥರ ಬೈ ಎಲೆಕ್ಷನ್ ಕಂಡಕ್ಟ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ, ಕಷ್ಟ ಆಗುತ್ತೆ ಅಂತ ಪ್ರಮಾಣಿಸ್ಬೋದು. ಈ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951 ಸೆಕ್ಷನ್ 151A ಕೆಳಗೆ ಈಗ ನಡೆಯಬೇಕಾಗಿದ್ದ 8 ಬೈ ಎಲೆಕ್ಷನ್ಸ್ ಏನಿದೆ ಅದನ್ನು ಮುಂದೂಡಲಾಗಿದೆ. ಡೈಲಿ ಎಡಿಟೋರಿಯಲ್ ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಕೆಳಗೆ ಇವತ್ತಿನ ಮೊದಲನೇ ಆರ್ಟಿಕಲ್ ಡೀಪನಿಂಗ್ ಇಂಡಿಯಾ ಸೌತ್ ಕೊರಿಯಾ ಟೈಸ್. ಇದು ನಿಮ್ಮ ಮೇನ್ಸ್ ಜಿ ಎಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 7 ಕೊಟ್ಟಿರುವಂಥದ್ದು. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಹಾಗೂ ಸೌತ್ ಕೊರಿಯಾದ ಮಧ್ಯ ಹೇಗೆ ಸಂಬಂಧ ಬೆಳೆದು ಬಂದಿದೆ ಅಂತ ನೋಡೋಣ. ಇದರ ಆರಂಭ 1962 ಆಯಿತು, ನಂತರ 1973 ಅದು ಅಂಬಾಸಿಡರ್ ಲೆವೆಲ್ ರಿಲೇಷನ್ಶಿಪ್ಗೆ ಮಾರ್ಪಾಡವಾಯಿತು. 1991 ಭಾರತ ಯಾವಾಗ ಆರ್ಥಿಕವಾದ ಉದಾರೀಕರಣ ನಡೆಸ್ತು, ಅದರ ಜೊತೆಗೇನೆ ಲುಕ್ಕಿಸ್ಟ್ ಪಾಲಿಸಿ ಕೂಡ ಜಾರಿ ಮಾಡ್ತು. ಸೌತ್ ಈಸ್ಟ್ ಏಷ್ಯಾದಲ್ಲಿ ಭಾರತ ತನ್ನ ಜಾಗವನ್ನು ಬಲಪಡಿಸ್ಕೊಳ್ಳೋದಕ್ಕೆ ಎಕನಾಮಿಕ್ ಹಾಗೂ ಸ್ಟ್ರಾಟಜಿಕ್ ರಿಲೇಷನ್ಶಿಪ್ಗಳನ್ನು ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಜೊತೆ ಇನ್ನೂ ಬಲಪಡಿಸ್ಕೊಳ್ಳೋದಕ್ಕೋಸ್ಕರ ಈ ಲುಕ್ಕಿಸ್ಟ್ ಪಾಲಿಸಿನ ಜಾರಿ ಮಾಡ್ತು. ಇದೇ ಸಮಯದಲ್ಲಿ ಸೌತ್ ಕೊರಿಯಾದಲ್ಲಿ ಕೂಡ ಓಪನ್ ಮಾರ್ಕೆಟ್ ಪಾಲಿಸಿ ನಡೀತಾ ಇತ್ತು. ಆದ್ದರಿಂದ ಈ ಎರಡೂ ದೇಶಗಳ ಮಧ್ಯೆ ಆರ್ಥಿಕವಾದ ಬೆಳವಣಿಗೆ ಇಲ್ಲಿಂದ ಬಲವಾಗಿ ನಡ್ಕೊಳ್ತಾ ಬಂತು. ಹೀಗೆ ಬೈಲ್ಯಾಟ್ರಲ್ ರಿಲೇಷನ್ಶಿಪ್ ಇದ್ದಿದ್ದು ಎಕನಾಮಿಕ್ ರಿಲೇಷನ್ಶಿಪ್ ಆಗಿ ಗಟ್ಟಿಯಾಯಿತು. ನಂತರ 2009 ಈ ಎಕನಾಮಿಕ್ ಪಾರ್ಟ್ನರ್ಶಿಪ್ನ ಇನ್ನೂ ಬಲಪಡಿಸ್ತಾ ಭಾರತ ಮತ್ತು ಸೌತ್ ಕೊರಿಯಾ ಮಧ್ಯೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ 2009 ಸೈನ್ ಆಯಿತು. ಈ CEPA ಅಂದರೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂದರೆ ಏನು, ಎರಡು ದೇಶಗಳ ಮಧ್ಯೆ ಎಕನಾಮಿಕ್ ಇಂಟಿಗ್ರೇಷನ್ ಅಂದರೆ ಆರ್ಥಿಕ ಏಕೀಕರಣಕ್ಕೆ ಹಲವಾರು ಹಂತಗಳಿರುತ್ತೆ. ಈ ಎಕನಾಮಿಕ್ ಇಂಟಿಗ್ರೇಷನಲ್ಲಿ ಮೊದಲ ಹೆಜ್ಜೆ PTA ಅಂದರೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್. ಇದರ ಕೆಳಗೆ ಪಾಸಿಟಿವ್ ಲಿಸ್ಟ್ ಅಂತ ಇರುತ್ತೆ. ಈ ಲಿಸ್ಟ್ ಮಧ್ಯೆ ಎರಡೂ ದೇಶಗಳ ಒಪ್ಪಂದದ ಮೇರೆಗೆ ಯಾವ್ಯಾವ ಉತ್ಪನ್ನಗಳಿರುತ್ತೆ ಆ ಉತ್ಪನ್ನಗಳ ಕೆಳಗೆ ಟ್ಯಾರಿಫ್ ಇಲ್ಲ ಡ್ಯೂಟಿನ ಕಮ್ಮಿ ಮಾಡಿ ಈ ಎರಡೂ ದೇಶಗಳ ಮಧ್ಯೆ ಟ್ರೇಡ್ ನಡೆಯುತ್ತೆ. ಇದರ ಮುಂದಿನ ಹಂತ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೆಳಗೆ ನೆಗೆಟಿವ್ ಲಿಸ್ಟ್ ಇರುತ್ತೆ. ಅಂದರೆ ನೆಗೆಟಿವ್ ಲಿಸ್ಟಲ್ಲಿ ಯಾವ ಉತ್ಪನ್ನಗಳಿರುತ್ತೆ ಅವನ್ನು ಬಿಟ್ಟು ಮಿಕ್ಕಿದ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಟ್ಯಾರಿಫ್ ಇಲ್ಲ ಡ್ಯೂಟಿ ಕಮ್ಮಿ ಮಾಡಿ ದೇಶಗಳ ಮಧ್ಯೆ ಟ್ರೇಡನ್ನು ಮಾಡಲಾಗುತ್ತೆ. ಈ ಎರಡೂ ಹಂತಗಳ ನಂತರ ಬರುವಂಥದ್ದು ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. ಇಲ್ಲಿ ಕೊಟ್ಟಿರುವಂಥ CECA ಅಂದರೆ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಕೋಆಪ್ರೇಷನ್ ಅಗ್ರಿಮೆಂಟ್. CECA ಮತ್ತು CEPA ಮಧ್ಯೆ ಒಂದು ಸಣ್ಣ ವ್ಯತ್ಯಾಸ ಇದೆ. CEPA ಇನ್ನೂ ಜಾಸ್ತಿ ವಿಸ್ತಾರವಾದಂಥ ಆರ್ಥಿಕ ಸಂಬಂಧ ಇರುವಂಥದ್ದು. ಇಲ್ಲಿ ಟ್ರೇಡ್, ಸರ್ವಿಸಸ್, ಇನ್ವೆಸ್ಟ್ಮೆಂಟ್ ಎಲ್ಲದೂ ಕೂಡ ಆ ಎಕನಾಮಿಕ್ ಪಾರ್ಟ್ನರ್ಶಿಪ್ ಕೆಳಗೆ ಬರುವಂಥದ್ದು. ಭಾರತ ಮತ್ತು ಸೌತ್ ಕೊರಿಯಾ ಮಧ್ಯೆ ಇರುವಂಥದ್ದು ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್.
ಈ ಅಗ್ರಿಮೆಂಟ್ನ 2010 ಅಲ್ಲಿ ಜಾರಿ ಮಾಡಲಾಯಿತು. ಇದರ ಪ್ರಕಾರ 75% ಸೌತ್ ಕೊರಿಯಾ ಪ್ರಾಡಕ್ಟ್ಸ್ ಮೇಲೆ ಡ್ಯೂಟಿಗಳನ್ನ ಎಲಿಮಿನೇಟ್ ಮಾಡಲಾಗಿದೆ, ಹಾಗೂ ಸೌತ್ ಕೊರಿಯಾ ಭಾರತದ 93% ಪ್ರಾಡಕ್ಟ್ಸ್ ಮೇಲೆ ಡ್ಯೂಟಿಗಳನ್ನ ತೆಗೆದಿದೆ. ಪ್ರಸ್ತುತ ಭಾರತದಲ್ಲಿ ಸೌತ್ ಕೊರಿಯಾದ ಕಂಪ್ನಿಗಳಾದ ಸ್ಯಾಮ್ಸಂಗ್, ಹುಂಡೈ, ಎಲ್ ಜಿ ಹಾಗೂ ಹಲವಾರು ಸೇರಿ $5 billion ಹೂಡಿಕೆ ಭಾರತದಲ್ಲಾಗಿದೆ. ಭಾರತದ ಮಾರ್ಕೆಟ್ ಕೊರಿಯನ್ ಗೂಡ್ಸಿಗೋಸ್ಕರ 6th largest ಡೆಸ್ಟಿನೇಷನ್ ಆಗಿದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಯುನೈಟೆಡ್ ಸ್ಟೇಟ್ಸ್ನ ಅನಿಶ್ಚಿತವಾದ ವಿದೇಶಾಂಗ ನೀತಿ ಇದೆ, ಅದರ ಮಧ್ಯೆ ಚೀನಾ ತನ್ನ ಎಕ್ಸ್ಪ್ಯಾನ್ಷನಿಸ್ಟ್ ಪಾಲಿಸಿ ಅಂದರೆ ವಿಸ್ತರಣಾವಾದಿತನವನ್ನು ತೋರಿಸ್ತಾ ಇದೆ, ಇವೆರಡರ ಮಧ್ಯೆ ಸೌತ್ ಕೊರಿಯಾ ಏನು ಚೀನಾದ ಮೇಲೆ ಹೆವಿಲಿ ಡಿಪೆಂಡೆಂಟ್ ಆಗಿದೆ ಮಾರ್ಕೆಟ್ಗೋಸ್ಕರ, ಅದರಿಂದ ಹೊರಗೆ ಬರೋಕ್ಕೆ ಸೌತ್ ಕೊರಿಯಾ ಪ್ರಯತ್ನ ಪಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾರತ ಹಾಗೂ ಸೌತ್ ಕೊರಿಯಾದ ಮಧ್ಯೆ ಏನು ಆರ್ಥಿಕ ಪೊಟೆನ್ಷಿಯಲ್ ಇದೆ ಅದನ್ನು ಕಂಪ್ಲೀಟ್ಲಿ ನಾವು ಯೂಸ್ ಮಾಡ್ಕೊಂಡಿಲ್ಲ. ಹಾಗಾಗಿ ಏನು ಆರ್ಥಿಕ ಸಹಕಾರದ ಸಾಮರ್ಥ್ಯ ಇದೆ ಈ ಎರಡೂ ದೇಶಗಳ ಮಧ್ಯೆ ಅದನ್ನು ನೋಡಿ ಇನ್ನೂ ಬಲಪಡಿಸ್ಕೋಬೇಕು, ಸದೃಢ ಮಾಡ್ಕೋಬೋದು ನಮ್ಮ ಆರ್ಥಿಕ ಸಂಬಂಧನ ಅಂತ ನಾವು ಹೇಳ್ಬೋದು. ಹಾಗಂತ ಭಾರತ ಮತ್ತು ಸೌತ್ ಕೊರಿಯಾ ಮಧ್ಯೆ ಇರುವಂಥ ಸಂಬಂಧ ಕೇವಲ ಆರ್ಥಿಕ ಸಂಬಂಧಕ್ಕೆ ಸೀಮಿತವಾದಿದ್ದಲ್ಲ. 2011 ಈ ಎರಡೂ ದೇಶಗಳ ಮಧ್ಯೆ ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಸೈನ್ ಆಯಿತು. ನಂತರ 2015 ಬೈಲ್ಯಾಟ್ರಲ್ ಹಾಗೂ ಎಕನಾಮಿಕ್ ರಿಲೇಷನ್ಶಿಪ್ಪಿಂದ ಸ್ಪೆಷಲ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಮಾರ್ಪಾಡವಾಯಿತು. ನಾವು ಈ ಹಿಂದೆನೂ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಯಾವಾಗ ಎರಡು ದೇಶಗಳ ಮಧ್ಯೆ ಸಂಬಂಧ ಆರ್ಥಿಕತೆ ಮೀರಿ ಆರ್ಥಿಕತೆ ಹಾಗೂ ಭದ್ರತೆ ಕಡೆಗೆ ನಡೆಯುತ್ತೋ ಅದನ್ನು ನಾವು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ನಂತರ 2017 ಸೌತ್ ಕೊರಿಯಾ ತನ್ನ ನ್ಯೂ ಸದರ್ನ್ ಪಾಲಿಸಿನ ಜಾರಿ ಮಾಡಿತು. ಇದರ ಕೆಳಗೆ ಸೌತ್ ಕೊರಿಯಾದ ಮೇಜರ್ ಪಾರ್ಟ್ನರ್ಸ್ ಆದ US, ರಷ್ಯಾ, ಚೈನಾ, ಜಪಾನ್ ಇದಕ್ಕೆ ಸಮವಾದಂತೆ ಭಾರತ ಹಾಗೂ ಬೇರೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಏನಿದ್ದಾರೆ ಇವುಗಳ ಜೊತೆ ಕೂಡ ಸಂಬಂಧನ ಅವುಗಳಷ್ಟೇ ಬಲಪಡಿಸಬೇಕು ಅಂತ ಜಾರಿಯಾಯಿತು. 3 P's ಅಂದರೆ ಪೀಪಲ್, ಪ್ರಾಸ್ಪರಿಟಿ ಹಾಗೂ ಪೀಸ್, ಜನರ ಮಧ್ಯೆ ಸಂಬಂಧ, ಎರಡು ದೇಶಗಳ ಮಧ್ಯೆ ಸಮೃದ್ಧಿ ಹಾಗೂ ಶಾಂತಿ ಇವನ್ನೆಲ್ಲ ಕಾಪಾಡೋದು ಈ ನ್ಯೂ ಸದರ್ನ್ ಪಾಲಿಸಿಯ ಉದ್ದೇಶ ಆಗಿದೆ. ಭಾರತದಲ್ಲೂ ಕೂಡ 2014 ಲುಕ್ಕಿಸ್ಟ್ ಪಾಲಿಸಿ ಏನಿತ್ತು 1991 ಅದನ್ನು ಮುಂದೆ ತಗೊಂಡು ಹೋಗ್ತಾ ಆ್ಯಕ್ಟ್ ಈಸ್ಟ್ ಪಾಲಿಸಿನ ಜಾರಿ ಮಾಡಲಾಯಿತು. ನಾವೀಗಾಗಲೇ ನೋಡಿದ ಹಾಗೆ ಭಾರತ ಹಾಗೂ ಸೌತ್ ಕೊರಿಯಾ ಮಧ್ಯೆ ಆರ್ಥಿಕ ಡಿಪೆಂಡೆನ್ಸ್ ಜಾಸ್ತಿ ಇದೆ. ಭಾರತದ 14 ಸಿವಿಲ್ ನ್ಯೂಕ್ಲಿಯರ್ ಅಗ್ರಿಮೆಂಟ್ಗಳಲ್ಲಿ ಸೌತ್ ಕೊರಿಯಾ ಕೂಡ ಒಂದು. ಹೀಗಿರಬೇಕಾದ್ರೆ ಭಾರತದ ಆ್ಯಕ್ಟ್ ಈಸ್ಟ್ ಪಾಲಿಸಿ ಕೆಳಗೆ ಕೂಡ ಸೌತ್ ಕೊರಿಯಾ ತುಂಬ ಮುಖ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಆರ್ಟಿಕಲ್ನ ಚರ್ಚೆ ಮಾಡೋಣ. ಪ್ರಸ್ತುತ ಭಾರತ ಮತ್ತು ಸೌತ್ ಕೊರಿಯಾ ಮಧ್ಯೆ ಸಂಬಂಧ ಒಂದು ರೀತಿಯಲ್ಲಿ ಸ್ಥಗಿತವಾಗಿದೆ. ಈ ಎರಡೂ ದೇಶಗಳ ಮಧ್ಯೆ ಎಕನಾಮಿಕ್ ಪಾರ್ಟ್ನರ್ಶಿಪ್ $22 billion ಆ್ಯನ್ಯುಲಿ ಇದಕ್ಕೆ ಸೀಮಿತವಾಗಿದೆ, ಹಾಗೂ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಕೇವಲ ವೆಪನ್ ಸಿಸ್ಟಮ್ನ ಖರೀದಿ ಹಾಗೂ ಮಾರಾಟ ಇದಕ್ಕೆ ಸೀಮಿತವಾಗಿದೆ. ಇದನ್ನು ಮೀರಿ ಈ ಎರಡೂ ದೇಶಗಳ ಮಧ್ಯೆ ಸಂಬಂಧ ಹೇಗೆ ಮುಂದುವರಿಬೇಕಿತ್ತು ಹಾಗೆ ಮುಂದುವರಿತಿಲ್ಲ ಅಂತ ಈ ಆಥರ್ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರಿದೇ ಇದ್ದದಕ್ಕೆ ಒಂದು ತುಂಬ ಮುಖ್ಯವಾದ ಕಾರಣ ಅಂದರೆ ಈ ಎರಡೂ ದೇಶಗಳ ಮಧ್ಯೆ ಇರುವಂಥ ಪೀಪಲ್ ಟು ಪೀಪಲ್ ರಿಲೇಷನ್. ಅದಕ್ಕೆ ಕಾರಣ ಎರಡೂ ದೇಶಗಳಲ್ಲಿರೋ ಅಂಥ ಕಲ್ಚರಲ್ ಪ್ರೆಜುಡ್ಯೂಸ್ ಅಂದರೆ ಸಾಂಸ್ಕೃತಿಕ ಪೂರ್ವಾಗ್ರಹ. ಭಾರತದಲ್ಲಿ ಈಸ್ಟ್ ಏಷ್ಯಾದ ಜನರು ಅಂತ ಅಂದರೆ ಚೀನಾ ಹಾಗೂ ಜಪಾನ್ ಇವು ಎರಡನ್ನು ಹೊರತುಪಟ್ಟು ಕೊರಿಯಾದ ಜನರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇಲ್ಲ. ಸೌತ್ ಕೊರಿಯಾದ ಜನರು ಭಾರತವನ್ನು ಒಂದು ಎಮರ್ಜೆಂಟ್ ಎಕಾನಮಿಗಿಂತ ಜಾಸ್ತಿ ಒಂದು 3rd world country ಅಂದರೆ ಎಲ್ಲಿ ಬಡತನದಿಂದ ಬಳಲುತ್ತಿರೋ ಜನ ಇದ್ದಾರೆ ಅಂಥ ಒಂದು ದೇಶ ಅಂತ ಅಂದ್ಕೊಂಡಿದ್ದಾರೆ. ಹಾಗಾಗಿ ಈ ಎರಡೂ ದೇಶಗಳ ಜನರಲ್ಲಿ ದೃಷ್ಟಿಕೋನದಲ್ಲಿ ತುಂಬ ಅಂತರ ಇದೆ, ನಿಜ ಅಲ್ಲದೆ ಇರೋ ಅಂಥ ಒಂದು ಪೂರ್ವಾಗ್ರಹ ಇದೆ. ಇದನ್ನು ನಿವಾರಿಸಲು ಇಂಡಿಯನ್ ಕಲ್ಚರ್ ಸೆಂಟರ್ ಅಂತ ಸಿಯೋಲಲ್ಲಿ ತೆರೆಯಲಾಯಿತು 10 ವರ್ಷಗಳ ಮುಂಚೆ. ಈ ಕಲ್ಚರಲ್ ಸೆಂಟರ್ನ ಮೂಲ ಉದ್ದೇಶನೇ ಜನರ ಮಧ್ಯ ಏನು ಸಂಬಂಧ ಇದೆ ಅದನ್ನು ಬಲಪಡಿಸೋದು ಹಾಗೂ ಸಾಂಸ್ಕೃತಿಕವಾದ ಪ್ರಚಾರ ನೀಡೋದು ಎರಡೂ ದೇಶದಲ್ಲಿ. ಇದರ ಕೆಳಗೆ ಸೌತ್ ಕೊರಿಯಾದ ಸ್ಕೂಲ್ಗಳಲ್ಲಿ ಭಾರತದ ಸೌತ್ ಇಂಡಿಯನ್ ಡ್ಯಾನ್ಸಸ್ ಏನಿದೆ ಅದನ್ನು ಹೇಳ್ಕೊಡೋದು ಈ ಥರದ ಹಲವಾರು ಕ್ರಮಗಳನ್ನ ತಗೊಳ್ಳಲಾಗಿದೆ. ಆದರೂ ಇದು ಸಾಲದು, ಕೇವಲ ಇಂಗ್ಲೀಷ್ ಎಲಿಟ್ ಸ್ಕೂಲ್ಸ್ ಏನಿರುತ್ತೆ ಸೌತ್ ಕೊರಿಯಾದಲ್ಲಿ ಅದನ್ನು ಮೀರಿ ಎಲ್ಲ ಜಾಗಗಳಿಗೂ ಹರಡಬೇಕು. ಅದರ ಜೊತೆಗೆ ಭಾರತದಲ್ಲೂ ಕೂಡ ಸೌತ್ ಕೊರಿಯಾದ ಸಂಸ್ಕೃತಿ ಬಗ್ಗೆ ಪ್ರಚಾರ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಅನಿಶ್ಚಿತತೆ ನಡೀತಾ ಇದೆ US, ಚೈನಾ ಇವೆಲ್ಲದರ ಮಧ್ಯೆ ಭಾರತ ಮತ್ತು ಸೌತ್ ಕೊರಿಯಾದ ಸಂಬಂಧ ಇನ್ನೂ ತುಂಬಾ ಮುಖ್ಯ ಆಗುತ್ತೆ. ಎರಡೂ ದೇಶಗಳಿಗೂ ಒಬ್ಬರಿಗೆ ಇನ್ನೊಬ್ಬರ ಅಗತ್ಯ ಇದೆ. ಅದನ್ನು ಅರಿತುಕೊಂಡು ಏನು ಈಗ ಅಡಚಣೆ ಇದೆ, ನಮ್ಮ ಕಲ್ಚರಲ್ ಗ್ಯಾಪ್ ಇದೆ, ಅದನ್ನು ಮೊದಲೇ ತುಂಬಿಸ್ತಾ ಈ ಎರಡೂ ದೇಶಗಳ ಮಧ್ಯೆ ಸಂಬಂಧನ ಗಟ್ಟಿ ಮಾಡ್ಕೋಬೇಕು, ರೀಜನಲ್ ಪವರ್ಸ್ ಆಗಿ ಬೆಳಿಬೇಕು ಅಂತ ಈ ಆರ್ಟಿಕಲಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಇವತ್ತಿನ 2nd editorial ಕ್ಯಾಲಿಬ್ರೇಟೆಡ್ ಬ್ಯಾಲೆನ್ಸ್.
ಇದು ಕೂಡ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥದ್ದು. ಸಬ್ ಟಾಪಿಕ್ ಎಫೆಕ್ಟ್ ಆಫ್ ಪಾಲಿಸೀಸ್ ಆ್ಯಂಡ್ ಪೊಲಿಟಿಕ್ಸ್ ಆಫ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಇಂಡಿಯನ್ ಡಯಾಸ್ಪೋರಾ. ಈ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನಾವು ನಾನ್ ಅಲೈನ್ಮೆಂಟ್ ಮೂಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಭಾರತಕ್ಕೆ ಸ್ವತಂತ್ರ ಬಂದಾಗ ಎರಡು ಥರದ ಕಂಟ್ರಿ ಬ್ಲಾಕ್ಸ್ ಇದ್ವು, ಒಂದು ವೆಸ್ಟರ್ನ್ ಬ್ಲಾಕ್, ಒಂದು ಈಸ್ಟರ್ನ್ ಬ್ಲಾಕ್. ನಾವು ಬ್ರಿಟಿಷ್ ರೂಲಿಂದ ಹೊರಗೆ ಬಂದಿದ್ರೂ ಕೂಡ ಅವ್ರ ಮೇಲೆ ತಂತ್ರಜ್ಞಾನ, ಟ್ರೇಡ್ ಈ ಥರ ಒಂದು ರೀತಿಯ ಡಿಪೆಂಡೆನ್ಸಿ ಉಳಿಸ್ಕೊಂಡಿದ್ವಿ. ಕ್ಯಾಪಿಟಲಿಸ್ಟ್ ಕಂಟ್ರೀಸ್ ಆದ ಯುನೈಟೆಡ್ ಸ್ಟೇಟ್ಸ್, ಯುರೋಪಿಯನ್ ಯೂನಿಯನ್ ಇವು ಒಂದು ಕಡೆ ಆದರೆ, ನಮ್ಮ ನೇಬರಿಂಗ್ ಕಂಟ್ರಿ ಆದ ಚೀನಾ, ನಮಗೆ ಸಹಾಯ ಮಾಡ್ತಿದ್ದಂಥ ಸೋವಿಯತ್ ಯೂನಿಯನ್ ಇವುಗಳು ಈಸ್ಟರ್ನ್ ಬ್ಲಾಕ್ ಆಗಿದ್ವು. ಆಗ ತಾನೇ ಸ್ವಾತಂತ್ರ್ಯ ಪಡೆದಂಥ ಭಾರತ ತನ್ನ ಶಾಂತಿ, ಸ್ಥಿರತೆ, ಬಡತನದಿಂದ ಹೊರಗೆ ಬರೋಕ್ಕೋಸ್ಕರ ಹಾಗೂ ಎಕನಾಮಿಕ್ ಗ್ರೋತ್ ಇವೆಲ್ಲ ರೀಸನ್ಸ್ಗೋಸ್ಕರ ಈ ಎರಡೂ ಬ್ಲಾಕ್ಗಳ ಮೇಲೆ ಡಿಪೆಂಡೆಂಟ್ ಆಗಿತ್ತು. ಇವೆರಡರಲ್ಲಿ ಒಂದನ್ನು ಚೂಸ್ ಮಾಡೋ ಅಂಥ ಸ್ಥಿತಿಯಲ್ಲಿ ನಾವಿರಲಿಲ್ಲ. ಆದರೆ ಏನು ಕೋಲ್ಡ್ ವಾರ್ ಎರ ಬಂತು, 1945 ಯು ಎಸ್ ಎಸ್ ಆರ್ ಡಿಸ್ಇಂಟಿಗ್ರೇಟ್ ಆಗಿ ರಷ್ಯಾ ಆಗೋ ತನಕ ಈ ಕೋಲ್ಡ್ ವಾರ್ ಎರದಲ್ಲಿ ಭಾರತಕ್ಕೆ ಪ್ರಶ್ನೆ ಇದ್ದಿದ್ದು ತಾನು ಏನು ಮಾಡಬೇಕು ಅಂತ. ಅದರ ಉತ್ತರವಾಗಿ ನಾನ್ ಅಲೈನ್ಮೆಂಟ್ ಮೂಮೆಂಟ್ ಅಂತ ಬಂತು, ಅಂದರೆ ಅಲ್ಲದ ಜೋಡಣೆ ಚಳುವಳಿ. ಅಂದರೆ ಈ ರೀತಿಯ ಎರಡೂ ಬ್ಲಾಕ್ಗಳ ಮಧ್ಯೆ ನಾವು ಯಾರನ್ನೂ ಅಲೈನ್ ಮಾಡ್ಕೊಳಲ್ಲ, ಯಾರ ಕಡೆಗೂ ವಾಲೋದಿಲ್ಲ. ನಮ್ಮ ಟೆರಿಟೋರಿಯಲ್ ಇಂಟಿಗ್ರಿಟಿ, ಸಾವರ್ನಿಟಿ ಅಂದರೆ ಸಾರ್ವಭೌಮತ್ವ ಇದನ್ನು ಕಾಪಾಡಿಕೊಂಡು ಸ್ವಯಂ ನಿರ್ಣಯ ಮಾಡ್ತೀವಿ, ನಾನ್ ಅಲೈನ್ಮೆಂಟ್ ಮೂಮೆಂಟ್ನ ಪಾಲಿಸ್ತೀವಿ ಅಂತ ನಾವು ಡಿಕ್ಲೇರ್ ಮಾಡಿದ್ವಿ. ಈಗ ಇದು ಯಾಕೆ ಚರ್ಚೆಗೆ ಬರ್ತಾ ಇದೆ ಅಂತಂದರೆ, ಸದ್ಯದ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಮಧ್ಯೆ ತುಂಬ ಟೆನ್ಷನ್ಸ್ ನಡೀತಾ ಇದೆ, ಪೋಲರೈಸೇಷನ್ ಆಗ್ತಾ ಇದೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಭಾರತ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಹೇಳ್ತಾ ಇದೆ. ಭಾರತ ಮತ್ತು ಚೀನಾ ಮಧ್ಯೆ ಏನೇ ಘರ್ಷಣೆಗಳು, ಟೆನ್ಷನ್ಸ್ಗಳಿದ್ರೂ ಕೂಡ ಅದು ನಮ್ಮ ಬಯಲ್ಯಾಟ್ರಲ್ ಟಾಕ್ಸಲ್ಲಿ ಎರಡೂ ದೇಶಗಳ ಮಧ್ಯೆ ಪರಿಹಾರ ಆಗಬೇಕು. ಯು ಎಸ್ ಎ ಪದೇ ಪದೇ ತಾನು ಮತ್ತು ಭಾರತ ಎರಡೂ ಸೇರಿ ಚೈನಾನ ಕೌಂಟರ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಭಾರತ ತನ್ನ ಎರಡೂ ದೇಶಗಳ ಮಧ್ಯೆ ಫೋರಂ ಬಿಟ್ಟು ಬೇರೆ ಯಾವ ಫೋರಮಲ್ಲೂ ಈ ಟೆನ್ಷನ್ಸ್ಗಳ ಬಗ್ಗೆ ಮಾತು ತೆಗೆದಿಲ್ಲ. ಒಂದು ಕಡೆ ಯುನೈಟೆಡ್ ಸ್ಟೇಟ್ಸ್, ಇನ್ನೊಂದು ಕಡೆ ಚೀನಾ, ಅದರ ಜೊತೆಗೆ ವರ್ಷಾನುಗಟ್ಟಲೆಯಿಂದ ಒಳ್ಳೆ ಸಂಬಂಧಗಳನ್ನ ಮೇಂಟೈನ್ ಮಾಡ್ಕೊಂಡು ಬಂದಿರೋವಂಥ ರಷ್ಯಾ, ಅದರ ಜೊತೆ ಕೂಡ ಭಾರತ ಸತತವಾಗಿ ಸಂಬಂಧನ ಮೇಂಟೈನ್ ಮಾಡ್ಕೋತಾ ಬಂದಿದೆ. ಹೋದ ತಿಂಗಳು ನಡೆದ ರಷ್ಯಾ ಇಂಡಿಯಾ ಚೈನಾ ಟ್ರೈಲಾಟ್ರಲ್ಲೂ ಕೂಡ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಪಾರ್ಟಿಸಿಪೇಟ್ ಮಾಡಿದರು. ಮಿಡಲ್ ಪವರ್ಸ್ ಆಗಿರೋ ಅಂಥ ಯುರೋಪಿಯನ್ ಯೂನಿಯನ್, ಜಪಾನ್ ಈ ದೇಶಗಳ ಜೊತೆ ಕೂಡ ಕೋಯಾಲಿಷನ್ಸ್ನ ಬಿಲ್ಡ್ ಮಾಡಿ ಭಾರತ ಸಂಬಂಧನ ಮೇಂಟೈನ್ ಮಾಡ್ತಾ ಇದೆ. ಈಗಾಗಲೇ ಭಾರತ ಒಂದು ಕಡೆ COVID-19 ಪ್ಯಾಂಡಮಿಕ್ನಿಂದ ಬಳಲ್ತಾ ಇದೆ, ಇನ್ನೊಂದು ಕಡೆ ಬಾರ್ಡರಲ್ಲಿ ಚೈನೀಸ್ ಅಗ್ರೆಷನ್ನ ಫೇಸ್ ಮಾಡ್ತಾ ಇದೆ. ಇದರ ಮಧ್ಯೆ ನಮ್ಮ ಅಂತಾರಾಷ್ಟ್ರೀಯ ನೀತಿ ಏನಿದೆ, ಇದರಲ್ಲಿ ನಮಗೆ ಏನು ಪ್ರಮುಖ ಅನ್ನೋದು ನಮಗೆ ಗೊತ್ತಿರಬೇಕು. ನಮ್ಮ ಪ್ರಯಾರಿಟೀಸ್ನ ನಾವು ಸೆಟ್ ಮಾಡಿರಬೇಕು. ಈಗಿರುವಂಥ ಜಾಗತಿಕ ಪರಿಸ್ಥಿತಿಯಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಸ್ಟ್ಯಾಂಡ್ ತೊಗೊಂಡೇ ಇರೋದಕ್ಕೆ ಸಾಧ್ಯವಾಗದೇ ಇರಬಹುದು, ಆದರೆ ನಾನ್ ಅಲೈನ್ಮೆಂಟ್ನ ಕೂಡ ನಾವು ಬಿಟ್ಕೊಡಬಾರ್ದು. ಹಾಗೆ ನಮ್ಮ ಸ್ವತಂತ್ರಕ್ಕೆ ಅಡ್ಡ ಆಗದೇ ಇರೋ ಥರ ಇಶ್ಯೂಸ್ಗೆ ನಿಂತ್ಕೊಂಡು ನಾನ್ ಅಲೈನ್ಮೆಂಟ್ ಪಾಲಿಸಿ ಜೊತೆ ಯಾವುದೇ ಕಂಟ್ರಿ ಬ್ಲಾಕ್ಗಳ ಜೊತೆ ಅಲೈನ್ ಆಗದೆ ನಮ್ಮ ಅಂತಾರಾಷ್ಟ್ರೀಯ ನೀತಿ ಮುಂದುವರಿಬೇಕು ಅಂತ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ ಭಾರತದ ಅಂತಾರಾಷ್ಟ್ರೀಯ ನೀತಿ ಮೇಲೆ ಸಂಬಂಧಪಟ್ಟದ್ದು. ಇದು ನಿಮ್ಮ ಎಸ್ಎ ಹಾಗೂ ಮೇನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಎರಡೂ ದೃಷ್ಟಿಯಿಂದ ತುಂಬ ಮುಖ್ಯ ಇರುವಂಥದ್ದು. ಹಾಗಾಗಿ ಇದರಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅದರ ಮೇನ್ ಪಾಯಿಂಟ್ಸ್ನ ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ಇವತ್ತಿನ ಕೊನೆ ಆರ್ಟಿಕಲ್ ಎಸ್ಕಲೇಟಿಂಗ್ ಟೆನ್ಷನ್ಸ್. ಇದು ಕೂಡ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬಂದಿರುವಂಥದ್ದು. ನಿಮ್ಮ ಎಡಿಟೋರಿಯಲ್ ಕಾಲಮ್ ಪೇಜ್ ನಂಬರ್ 6 ಬ್ಯಾಂಗ್ಲೋರ್ ಎಡಿಷನಲ್ಲಿ ನೀವು ಇದನ್ನು ನೋಡ್ಬೋದು. ಯು ಎಸ್ ಹಾಗೂ ಚೀನಾ ಮಧ್ಯೆ ಏನು ಟೆನ್ಷನ್ಸ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಯು ಎಸ್ನ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಚೀನಾ ಮೇಲೆ ಹಲವಾರು ಆರೋಪಗಳನ್ನ ಹಾಕಿದೆ, ಅದರಲ್ಲಿ ಎಕನಾಮಿಕ್ ಎಸ್ಪಿಯೋನೇಜ್ ಅಂದರೆ ಆರ್ಥಿಕ ಗೂಢಚರ್ಯೆ, ಜೊತೆಗೆ ವೀಸಾ ಫ್ರಾಡ್, ಅಟೆಂಪ್ಟೆಡ್ ಥ್ರೆಫ್ಟ್ ಆಫ್ ಸೈಂಟಿಫಿಕ್ ರಿಸರ್ಚ್, ಈ ಎಲ್ಲ ಕಾರಣಗಳಿಂದ ಯು ಎಸ್ ಚೀನಾದ ಕಾನ್ಸುಲೇಟ್ ಏನಿದೆ ಹ್ಯೂಸ್ಟನ್ನಲ್ಲಿ ಇದನ್ನು ಮುಚ್ತಾ ಇದೆ ಅಂತ ತನ್ನ ಡಿಸಿಷನ್ ಹೇಳಿದೆ. ಈ ಹಿಂದೆ ಈ ಥರದ ಒಂದು ಕ್ರಮವನ್ನು ಯಾವತ್ತೂ ತಗೊಂಡಿಲ್ಲ. ಯು ಎಸ್ ಚೀನಾದ ಸ್ಟೂಡೆಂಟ್ಸ್ ಮೇಲೆ ವೀಸಾ ರಿಸ್ಟ್ರಿಕ್ಷನ್ಸ್ ಹಾಕಬೇಕು ಅಂತ ಇದೆ, ಅದರ ಜೊತೆಗೆ ಚೀನಾದ ಅಫಿಷಿಯಲ್ಸ್ ಮೇಲೆ ಸ್ಯಾಂಕ್ಷನ್ ಮಾಡಬೇಕು ಅಂತ ಇದೆ, ಚೀನಾದ ರೂಲಿಂಗ್ ಪಾರ್ಟಿ ಮೆಂಬರ್ಸ್ ಆಗಿರುವಂಥವ್ರನ್ನ ಟ್ರಾವೆಲ್ ಬ್ಯಾನ್ ಮಾಡಬೇಕು ಅಂತ ಇದೆ. ಈ ರೀತಿಯ ಒಂದು ತೀವ್ರವಾದ ಕ್ರಮನ ಚೀನಾ ಮೇಲೆ ಯು ಎಸ್ ಯಾವತ್ತೂ ತಗೊಂಡಿಲ್ಲ. 2018 ಟ್ಯಾರಿಫ್ ವಾರ್ ಮೂಲಕ ಸ್ಟಾರ್ಟ್ ಆದಂಥ ಈ ಚೀನಾ ಮತ್ತು ಯು ಎಸ್ ಮಧ್ಯೆ ಟೆನ್ಷನ್ಸ್, ಯು ಎಸ್ನ ಪ್ರತಿ ಉತ್ತರಕ್ಕೂ ಚೀನಾ ಪ್ರತ್ಯುತ್ತರ ಕೊಡ್ತಾ ಇದೆ. ಈ ರೀತಿ ಎರಡೂ ದೇಶಗಳ ಮಧ್ಯೆ ಟೆನ್ಷನ್ಸ್ ಪ್ರತಿದಿನ ಜಾಸ್ತಿನೇ ಆಗ್ತಾ ಇದೆ. 2018 ಟ್ಯಾರಿಫ್ ವಾರ್ ನಂತರ ಚೈನೀಸ್ ಗೂಡ್ಸ್ ಮೇಲೆ ಯು ಎಸ್ ಟ್ಯಾರಿಫ್ನ ಜಾಸ್ತಿ ಮಾಡ್ತು, ಚೈನಾನ ಕರೆನ್ಸಿ ಮ್ಯಾನಿಪ್ಯುಲೇಟರ್ ಅಂತ ಕರೀತು, ಚೀನಾದ ಹುವೈನ
5G ಟೆಕ್ನಾಲಜಿ ಏನಿದೆ ಇದನ್ನು ಬಾಯ್ಕಾಟ್ ಮಾಡಿ ಅಂತ ವೆಸ್ಟರ್ನ್ ವರ್ಲ್ಡ್ಗೆ ಕೇಳ್ಕೊಳ್ತು. ಇದೆಲ್ಲದರ ಮಧ್ಯೆ ಯು ಎಸ್ ಹಾಗೂ ಚೀನಾದ ಟೆನ್ಷನ್ ಕೇವಲ ಟ್ರೇಡ್ ಟೆಕ್ನಾಲಜಿ ಇದಕ್ಕೆ ಈಗ ಸೀಮಿತವಾಗಿಲ್ಲ. ಜಾಗತಿಕ ಮಟ್ಟದಲ್ಲಿ ಈ ಎರಡೂ ದೇಶಗಳ ಮಧ್ಯೆ ಒಂದು ಕಾಂಪಿಟೇಷನ್ ಥರ ಇದು ತೋರಿಸ್ಕೊತಾ ಇದೆ. ಯುನೈಟೆಡ್ ಸ್ಟೇಟ್ಸ್ ಹಾಗೂ ರಷ್ಯಾ ಮಧ್ಯೆ ಏನು ಕೋಲ್ಡ್ ವಾರ್ ನಡೀತು ಅದರಂತೆ ಭಾಸವಾಗ್ತಾ ಇದೆ. ಈ ಕೋವಿಡ್ ಪ್ಯಾಂಡಮಿಕ್ನ ಪರಿಸ್ಥಿತಿ ಯುನೈಟೆಡ್ ಸ್ಟೇಟ್ಸಲ್ಲಿ ಸರಿಯಾಗಿ ಸಂಭಾಳಿಸಿಲ್ಲ ಅಂತ ಬ್ಲೇಮ್ ಏನು ಟ್ರಂಪ್ ಮೇಲೆ ಇದೆ ಅದಕ್ಕೆ ಉತ್ತರವಾಗಿ ಅದು ಚೀನಾನ ಬ್ಲೇಮ್ ಮಾಡುತ್ತೆ. ಚೈನಾ ಸರಿಯಾದ ಟೈಮಿಗೆ ಹೇಳಲಿಲ್ಲ, WHO ಚೀನಾನ ಸಪೋರ್ಟ್ ಮಾಡ್ತಾ ಇದೆ, ಹೀಗೆ ನಾನಾ ರೀತಿ ಕಾರಣದಿಂದ ಯು ಎಸ್ ಚೀನಾನ ಬ್ಲೇಮ್ ಮಾಡ್ತಾ ಇದೆ. ಇದು ಯು ಎಸ್ನಲ್ಲಿ ಎಲೆಕ್ಷನ್ ಇಯರ್ ಆಗಿರೋದ್ರಿಂದ ಕೂಡ ಇರಬಹುದು. ಆದರೆ ಈ ಎರಡೂ ದೇಶಗಳ ಮಧ್ಯೆ ಟೆನ್ಷನ್ಸ್ ಹೆಚ್ಚಾಗ್ತಾ ಆಗ್ತಾ ಜಾಗತಿಕ ಮಟ್ಟದಲ್ಲಿ ಏನು ಯು ಎಸ್ ಡಾಮಿನೇಷನ್ ಇದೆ ಅದರಿಂದ ಎಫೆಕ್ಟ್ ಆಗ್ತಾ ಇದೆ. ಒಂದು ಕಡೆ ಯು ಎಸ್ ಮತ್ತು ಚೀನಾ ಮಧ್ಯೆ ಕ್ರೈಸಿಸ್, ಟೆನ್ಷನ್, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಸಂಬಂಧ ಕೆಡ್ತಾ ಇದೆ. ಅದರ ಜೊತೆಗೆ ಚೀನಾ ಇನ್ನೊಂದು ಕಡೆ ಏಷ್ಯಾದಲ್ಲಿ ತನ್ನ ಜಾಗನ ಹೆಚ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಚೀನಾ ತನ್ನ ಸುತ್ತಮುತ್ತಲಿನ ದೇಶಗಳ ಜೊತೆ ಅಂದರೆ ಇಂಡಿಯಾ, ವಿಯೆಟ್ನಾಂ, ಮಲೇಷ್ಯಾ ಇವೆಲ್ಲದರ ಜೊತೆ ಜಗಳವನ್ನು ತೆಕ್ಕೋತಾ ಇದೆ. ಈ ಎರಡೂ ದೇಶಗಳಲ್ಲಿ ಯಾವುದೂ ಹಿಂದೇಟು ಹಾಕೋಕ್ಕೆ ತಯಾರಿಲ್ಲ. ಹಾಗೆ ಏಟಿಗೆ ಎದುರೇಟು ಅಂತ ಎರಡೂ ದೇಶಗಳು ನಡೆಸ್ತಾನೆ ಇದ್ರೆ ಇದರಿಂದ ಒಂದು ಸೈಕ್ಲಿಕಲ್ ಟ್ರ್ಯಾಪ್ ಕ್ರಿಯೇಟ್ ಆಗುತ್ತೆ. ಈ ಎರಡೂ ದೇಶಗಳ ಮಧ್ಯೆ ಇರುವಂಥ ಸಮಸ್ಯೆ ಜಾಗತಿಕ ಸಮಸ್ಯೆ ಆಗುತ್ತೆ. ಈ ರೀತಿ ಏನಾದ್ರು ಸಂಬಂಧ ಕೆಡ್ತಾ ಹೋದರೆ ಇದು ಇಡೀ ಜಗತ್ತಿಗೆ ಕೆಟ್ಟ ಸುದ್ದಿ ಅಂತ ಈ ಆರ್ಟಿಕಲ್ನ ಆಥರ್ ಹೇಳ್ತಾ ಇದ್ದಾರೆ. ಇವತ್ತು ನಾವು ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ನ ಕೆಳಗೆ ಮಹಿಳೆಯರಿಗೆ ಏನು ಪೂರ್ಣಾವಧಿ ನೇಮಕದಲ್ಲಿ ಜಾಗ ನೀಡ್ತಾ ಇದ್ದಾರೆ ಅದ್ರ ಬಗ್ಗೆ ಫಸ್ಟ್ ಚರ್ಚೆ ಮಾಡಿದ್ವಿ. ನಂತರ ಚೀನಾದ ಮಾರ್ಸ್ ಮಿಷನ್ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರ ನಂತರ ಹೊಸ ಕ್ರೆಡಿಟ್ ಪ್ಲಾಟ್ಫಾರ್ಮ್ ಏನು MSME ಸೆಕ್ಟರ್ಗೆ ತೆರೀತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗೂ ಕೊನೆಗೆ ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಕೆಳಗೆ ಏನು ಬೈ ಎಲೆಕ್ಷನ್ಸ್ನ ಮುಂದೂಡ್ತಾ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ನಂತರ ಎಡಿಟೋರಿಯಲ್ ಅನಾಲಿಸಿಸ್ನ ಕೆಳಗೆ ಮೊದಲು ನಾವು ಭಾರತ ಮತ್ತು ಸೌತ್ ಕೊರಿಯಾದ ಸಂಬಂಧ ಹೇಗೆ ನಡೆದು ಬಂದಿದೆ, ಈಗ ಏನು ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರ ನಂತರ ನಾನ್ ಅಲೈನ್ಮೆಂಟ್ ಮೂಮೆಂಟ್, ಈಗ ಏನು ಚೀನಾ ಹಾಗೂ ಯು ಎಸ್ ಮಧ್ಯೆ ಟೆನ್ಷನ್ಸ್ ನಡೀತಾ ಇದೆ ಅದ್ರ ಮಧ್ಯೆ ನಮ್ಮ ಅಂತಾರಾಷ್ಟ್ರೀಯ ನೀತಿಯ ಬಗ್ಗೆ ಚರ್ಚೆ ಮಾಡಿದ್ವಿ. ಕೊನೆಯದಾಗಿ ಚೀನಾ ಹಾಗೂ ಯು ಎಸ್ ಮಧ್ಯೆ ಏನು ಟೆನ್ಷನ್ಸ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಎಲ್ಲ ಆರ್ಟಿಕಲ್ಸ್ ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಲಾಯಕ್ಸ್ ಬೆಂಗಳೂರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.